कार्यगुण कार्यगतगुणानां च कारणगुणाय कर्मस्य कारणे कार्यप्रत्ययसत्यादीनां समूहाय कारणम् அந்த குணங்கள் டிபெண்ட் வேறு வேறு தோன்ற அவ் அசமாய இருக்காவ இருக்க வித்தியாசக்தி துவைத்தா அல்லது அது உண்மை அல்லது டூ 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 பத்தி ಆರಂಭ ಮಾಡಬೇಕಾದ್ರೆ ಪರಮಾತ್ಮನಲ್ಲಿ ಎಂಟೇ ಗುಣಗಳು ಅಂತ ಬಂದಾಗ ಅಂದ್ರೆ ಸಂಖ್ಯಾದಿಂದ ಶುರು ಮಾಡಿ ಐದು ಗುಣಗಳು ಸಂಖ್ಯಾ ಪ್ರಮಾಣ ಅಂತ ಹೇಳ್ತಾರೆ ಅವು ಐದು ಗುಣಗಳು ಆಮೇಲೆ ಇಚ್ಛಾ ಪ್ರಯತ್ನ ಮತ್ತು ಸುಖ ಬೇರೆ ಗುಣಗಳಿಲ್ಲ ಅದಕ್ಕೆ ನಮ್ಮಲ್ಲಿ ಏನ್ ಮತ್ತು ಸರ್ವಜ್ಞತ್ವ ಕೃತ ಸರ್ವೋತ್ತಮತ್ವ ಕೃತ ಸರ್ವಗುಣ ಪರಿಪೂರ್ಣತ್ವ ಸರ್ವಗುಣ ಪರಿಪೂರ್ಣತ್ವ ಇಲ್ಲದ ಹೊರತು ನಾವು ಹೇಳಿದಂತಹ ಸತ್ಯ ಅದಕ್ಕೆ ಪರಮಾಣುವಾದ ನಿರಾಕರಣ ಅಂದ್ರೆ ಪರಮಾತ್ಮನ ಗುಣ ಪರಿಪೂರ್ಣತೆಯನ್ನ ಸಿದ್ಧ ಮಾಡುವುದು ಅದರಂತೆ ಪರಮಾತ್ಮನ ಸರ್ವೋತ್ತಮತ್ವದ ದೃಷ್ಟಿಯಿಂದಲೇ ಸಕಲ ಸೃಷ್ಟಿಗಳು ಅಂದ್ರೆ ಅವರ ಪರಮಾತ್ಮ ಸ್ಥಿತಿಯನ್ನು ನಾವು ವಿಮರ್ಶೆ ಮಾಡ್ತೇವೆ ಮತ್ತು ಸೃಷ್ಟಿಯ ಸ್ಥಿತಿಯನ್ನು ಇನ್ನು ಮಾಡಬೇಕಾದ್ರೆ ಅವ್ರ ಸೃಷ್ಟಿ ಹ್ಯಾಂಗ ಅಂತ ಹೇಳ್ಬೋದು ಅಂತ ತಿಳ್ಕೊಬೇಕು ಪೂರ್ವಭಾವಿ ಈ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋ ಸುಲಭದ ಎಂಟು ಗುಣ ಅಂತ ಅವರು ನಾವು ಸರ್ವಗುಣ ಪರಿಪೂರ್ಣ ಅಂತೇಳಿ ಅದು ತಿಳಿತದೆ ಅಂದ್ರೆ ಡಿಫರೆನ್ಸ್ ಉತ್ತರ ತಿಳಿಯೋದು ಬಿಡಿ ಅದರ ಡಿಫರೆನ್ಸ್ ಇಲ್ಲ ತಿಳಿಯೋದು ಕಷ್ಟ ಸೃಷ್ಟಿ ಯಾಕಂದ್ರೆ ಇವರು ಅನುವಾದಿ ಅನುವಾದಿ ಅನುವಾದಿಗಳು ಪೂರ್ಣತಃ ಅಣು ಅನ್ನುವಂಥದ್ದು ಇರ್ತದೆ ಅಣುತ್ವ ಆ ಅಣುತ್ವ ಅನ್ನೋದರಿಂದ ಸೃಷ್ಟಿ ಆಗ್ತದೆ ಹಂಗಾಗ್ತದೆ ಅನ್ನೋದ್ರ ಬಗ್ಗೆನೂ ಎರಡವಾಡೋರು ಮಾಡುವರು ನೀರು ಪಾಕಜನ್ಯ ಪಿಷ್ಕರ ಪಾಕಜನ್ಯ ಅಂತ ಒಂದೇನು ಒಂದು ವಸ್ತು ಅದ ಇದೆ ಅದು ನಾಶ ಆಗಿ ಹೊಸ ಬಿಟ್ಟೋಗಲ್ಲ ಅದು ಒಂದೊಂದಾಗಿ ಒಂದೊಂದಾಗಿ ನಾಶ ಕೊಟ್ಬಿಡ್ತದೆ ಅಂದ್ರೆ ನಾವು ಮೊದಲಿಗೆ ಹೇಳಿದ್ವಲ್ಲ ಈ ಬಹು ಚಣುಕಗಳು ಚಣುಕಗಳು ಬಹುಪೂರಿ ಆಗಿರ್ತಾವ ಮಹಾ ತ್ರಣುಕ ಮಹಾ ತ್ರಣುಕದಿಂದ ಆದಂತಹ ಒಂದು ವಸ್ತು ಅದಕ್ಕೆ ಆ ತ್ರಣುಕಗಳು ಚಿತ್ರಣಕಗಳು ಕಡಿಮೆ ಆಗ್ತವೆ ಚಣುಕಗಳು ಕಡಿಮೆ ಆಗ್ತವೆ ಅಕ್ಕೋತ 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 ಕರಿ ಸಖ್ಯಾಕ ಹಿಂಗೆ ಅಕ್ಕೋತ 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 ಕೆಲವರು ಅದು ತನ್ನ ಒಂದು ವಿಶಿಷ್ಟವಾದಂತಹ ಪರಿಪಾಕದ ಸ್ಥಿತಿಯೊಳಗೆ ಆಗ್ತಿರ್ತಾರೆ ಕೆಲವರು ಏಕದಮ್ ಅಷ್ಟೇ ನೀರು ಪಾಕ ಪಿಚ್ಚರ ಪಾಕ ಅಂತ ಹೇಳುವ ಡೈರೆಕ್ಟ್ ಆಗ್ತಾ ನೀರು ಪಾಕ ಅದು ಕ್ರಮವಾಗಿ ಪ್ರೊಸೆಸ್ಸಿನಿಂದ ಆಗ್ತದೆ ಪಿಚ್ಚರ ಪಾಕ ಅದು ಸ್ವಲ್ಪ ಬೇರೆ ಡೀಟೇಲ್ಸ್ ಇರಲಿ ಅದೇ ಸಹ ಒಟ್ಟ ಇಲ್ಲಿ ಅವಶ್ಯದ ಕಣ ಹೋಗಿ ಎರಡು ಕಣಕ್ಕೆ ಹೋಗಿದ್ದಾಗ್ತದೆ ಕಣಕ್ಕೆ ಇರುವಂತಹ ಗುಣ ಹಸ್ವತ್ವ ಕಣಕ್ಕೆ ಗುಣ ಇರುವ ಕಣಕ್ಕ ಅಣುವೇ ಇರುವಂತಹ ಗುಣ ಹಸ್ವತ್ವ ಆಯ್ತಾ ಆಮೇಲೆ ಎಡಕ್ಕೆ ಇರುವ ಗುಣ ಹಸ್ವತ್ವ ಪಾತ್ರ
ಪರಿಮಾಡಿಲ್ಲ ಅವನು ಅಥವಾ ಕಣ ಕಣ ಪ್ಲಸ್ ಕಣ ರೇಣುಕ ನಮ್ಮ ಹಿಂದಿನ ಯುಗದೊಳಗ ಸ್ನೇಹಿಸಿದೊಳಗ ಹೇಳಿದ್ರೆ ಏಕಾನಿಂದ ಏನಾಗೋದಿಲ್ಲ ಅಣುಗಳು ಕೂಡಿನ ಮೇಲೆ ಮುಂದಿನ ಶಕ್ತಿಗೆ ಮೂಲಭೂತ ತತ್ವ ಸಿದ್ಧಾಗ್ತದೆ ಇನ್ನು ಇಸುಗಳದು ಅಂದ್ರೆ ನಾವು ಪ್ರೋಟಾನ್ ಆಗಿ ನ್ಯೂಟ್ರಾನ್ ಕೂಡಿದ್ದೆ ಕೆಳಗಿಂದ ಒಂದು ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಆಗೋದ್ರ ಬಗ್ಗೆ ಅವರು ಹೇಳ್ತಾರೆ ಯಾವ್ದು ನ್ಯೂಕ್ಲಿಯಸ್ ಹೇಳಿದ ಆ ಅರ್ಥದೊಳಗ ಅಥವಾ ಆ ವಿಶೇಷಣದಲ್ಲಿ ಅಲ್ಲಿ ಹೇಳುವುದ ಅವಾಗಿನ ಒಂದು ಅವರ ಸಿದ್ಧಿಯ ಪ್ರಕಾರ ಕಣುವಿನ ಹೆಚ್ಚಿನ ಮತ್ತು ಗ್ರಹಕದ ಇವು ಎರಡು ಸೃಷ್ಟಿಗೆ ಕಾರಣ ಆಗುವುದು ಎರಡು ಸೃಷ್ಟಿ ಕಾರಣ ಅಣು ಅಣು ಹಾಗೆ ಇರ್ತದೆ ಅದು ಯಾರು ಕೂಡ ಪರಿಣಾಮ ಆಗ್ತದೆ ಅದು ಇನ್ವರ್ಸಿಬಲ್ ಇದು ಇನ್ವರ್ಸಿಬಲ್ ಅದರಿಂದ ಸೃಷ್ಟಿ ಇಲ್ಲ ಇದರಿಂದ ಸೃಷ್ಟಿ ಇಲ್ಲ ಸೃಷ್ಟಿ ಯಾವಾಗಬೇಕು ಅಂತ ಪ್ರಶ್ನೆ ಸೃಷ್ಟಿ ಯಾವಾಗಬೇಕು ಅಂದ್ರೆ ತ್ರೇಣುಕಗಳು ಕೂಡಬೇಕು ದ್ವೇಣುಕಗಳ ತ್ರಯ ದ್ವೇಣುಕ ತ್ರಯ ಅಂತವು ಚತುರಣುಕಗಳು ಹಿಂಗ ಕಾಂಬಿನೇಷನ್ ಆಯ್ತು ಸೀರೀಸ್ ಹೇಳ್ತಿರಲಿಲ್ಲ ಎರಡ ಅವು ಎರಡು ಹಿಂಗ್ ಕೂಡ್ಬೇಕ ಅವು ಎರಡು ಅವು ಕೂಡ್ಕೊಳ್ಳುವ ಮುಂದೆ ಅವುಗಳಲ್ಲಿ ಮಾಡಿಕೊಳ್ಳುವ ಶಕ್ತಿ ಬರ್ತದೆ ಅವು ಎರಡಿದ ಶಕ್ತಿ ಇರ್ತದೆ ದೀರ್ಘತ್ವ ಅದ್ರ ಶಕ್ತಿ ಇರ್ತದ ಬಟ್ ಅವ್ರು ಅಂದ್ರೆ ಸೂಕ್ಷ್ಮ ಮನುಷ್ಯದಿಂದ ಏನಾಗುವುದಿಲ್ಲ ಪರಿಮಾಣದಿಂದ ಏನಾಗುವುದಿಲ್ಲ ಅವು ಮೂರು ಕೂಡಿ ತೆರೋಕ ಅದು ಅಂದ್ರೆ ಶಕ್ತಿ ಅವೇನ್ ಕೂಡ್ತಾರೆ ಬಟ್ ಅದನ್ನ ಹೇಳಲ್ಲ ಬಟ್ ಹಿಂದಿನ ಸೈನ್ಸ್ ಜಿಯೋಮೆಟ್ರಿಕಲ್ ಪ್ರೊಗ್ರೆಷನ್ ಎರಡು ಎರಡು ನಾಲ್ಕು ನಾಲ್ಕು ಸುತ್ತ ಹಿಂಗ ಈ ಒಂದು ಸೇರಿ ಇಟ್ಟುಕೊಂಡು ಅವರು ಅಲ್ಲ ಅಂದ್ರೆ ಕರೆಕ್ಟ್ ಬಟ್ ಅದು ಕೂಡಲಿಕ್ಕೆ ಏನು ಇದನ್ನ ಹೇಳ ಸ್ಪೋರ್ಟ್ಸ್ ಮೊದಲಿಗೆ ಎರಡು ಅವು ಬೇಸಿಕ್ ಇದ್ರು ಕೂಡ ಸೃಷ್ಟಿ ಶಕ್ತಿಯನ್ನ ಅವು ಒಪ್ಕೊಳ್ಳೋದು ಅದೇ ಅಲ್ಲಿ ಒಪ್ಕೊಳ್ಳೋದು ಅವು ಎರಡು ಸೃಷ್ಟಿ ಶಕ್ತಿ ಒಪ್ಕೊಳ್ಳೋದಿಲ್ಲ ಮಹತ್ ಬಂದಾಗ ದೀರ್ಘತ್ವ ಬಂದಾಗ ಮಹತ್ವ ವೈಕೆ ಇರ್ಬೋದು ದೀರ್ಘತ್ವ ಪ್ರಪೋರ್ಷನ್ ವಾಲ್ಯೂಮ್ ಏರಿಯಾ ವೈಸ್ ಅಂಡ್ ವಾಲ್ಯೂಮ್ ಅದು ಮಹತ್ ದೀರ್ಘ ಆ ಮಹತ್ ದೀರ್ಘಗಳು ಬಂದಂತ ವಿಷಯಗಳು ತಯಾರಾದ ಮೇಲೆ ಅವು ಸೃಷ್ಟಿ ಹೆಸ್ವ ಮತ್ತು ದೀರ್ಘ ಆಗುವುದು ಇದಕ್ಕೆ ನಮ್ಮ ತಕರಾರ ಏನು ಹೃಸ್ವ ದೀರ್ಘ ಮತ್ತು ದೀರ್ಘ ಪಾರಿಮಾಂಡ್ಯ ಇವುಗಳು ಅಲ್ಲ ಹೃಸ್ವದಿಂದ ಪಾರಿಮಾಂಡ್ಯ ಆಗ್ಬೇಕಾದ್ರೆ ಹೃಸ್ವ ಶಕ್ತಿ ಇರಬೇಕು ಇಲ್ಲ ಇರಬೇಕು ಇಲ್ಲದ್ರೆ ಇರಬೇಕು ಏನೋ ಏನು ಇರ್ಲಿಕ್ಕೆ ಏನಾಗಿರ್ಬೋದು ಮುಂದೆ ನೀವು ಹೇಗಿದೆ ಅವರು ಅಲ್ಲಿ ಒಂದು ನೋಡಿಕೊಂಡ್ರೆ ಕಾಣಿಸ್ತದ ಕಾಣಿಸಲು ಇದ್ದು ಇರಬಾರ್ದು ಇಲ್ಲಿ ಹೊರಗೊಂಡ ಆಗ್ಬೇಕು ರೀ ಆಗ್ತದೆ
ಅದಕ್ಕೆ ವಿನಾಕಾರಣ ಶಕ್ಯ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಸಂತಕಾರರು, ವಿಶ್ವ ಮತ್ತು ಪಾರಮಾಂಡಲ್ಯಗಳು, ಪ್ರಸಕ್ತ ಪಾರಮಾಂಡಲ್ಯಗಳು ಸೃಷ್ಟಿಗೆ ಮೂಲ ಕಾರಣಗಳಲ್ಲ. ಅವುಗಳಿಂದ ಆಗದ ಕಾರ್ಯವನ್ನ ರೇಣುಕಾದಿಗಳು ಹುಟ್ಟಿದೊಂದಿದೆ. ಮಹತ್ ಮತ್ತು ದೀರ್ಘ ಅನ್ನೋ ಗುಣಗಳೇನು ಹುಟ್ಟಾವ ಅವುಗಳಿಂದ ಸೃಷ್ಟಿಯಾಗುತ್ತದೆ. ನಾವೇನಂತೀವಿ ಮಹತ್ ಮತ್ತು ದೀರ್ಘದಿಂದಲೇ ಯಾಕೆ ಕಾರ್ಯ ಆಗಬೇಕು ಅಂತ ನಿಷ್ಕಾರಣವಾಗಿ ಯಾಕೆ ಕಾರ್ಯ ಆಗಬೇಕು. ಏನು ಅಂದ್ರೆ ಅಣು ಅಣುಗಳು ಕೂಡ ಕೂಡಿ ಜ್ವರ ಬರ್ತದೆ ತಮ್ಮಷ್ಟಕ್ಕೆ ಕೂಡಿದಾಗೂ ಕೂಡಿಸೋರು ಹೇಳೋರು ಇದ್ದಾರೆ ಅಂತ ಅದೊಂದು ಪ್ರಶ್ನೆ ಬರ್ತದೆ. ನೀವು ಹೇಳೋ ಪ್ರಕಾರ ತಮ್ಮಷ್ಟಕ್ಕೆ ಕೂಡಿದ್ರೆ ಕೆಲಸ ಮಾಡ್ತಾವ್ರು ಸಾಧ್ಯ ಸೃಷ್ಟಿ ಆಗ್ತಾರೆ. ಅದಕ್ಕೆ ಮಹತ್ಯದಿಂದ ಮಾತ್ರ ಸೃಷ್ಟಿ ಆಗ್ತದೆ, ವಿಶ್ವ ಪಾರಮಾಂಡಲ್ಯದಿಂದ ಆಗುವುದಿಲ್ಲ, ಅನೋಕೃಷ್ಣ ಪಾರಮಾಂಡಲ್ಯ ಆಗುವುದಿಲ್ಲ ಅನ್ನೋದು ಸರಿ ಅಲ್ಲ, ಅನ್ನೋದು ಸರಿ ಆಗುವುದಿಲ್ಲ. ಇದರಿಂದ ಆಗ್ತಿದ್ರೆ ಅದು ಇದು ಆಗುದಿಲ್ಲ, ಇದರಿಂದ ಅಲ್ಲ ಅದ್ರೊಳಗು ಆಗುದಿಲ್ಲ. ಅದನ್ನೇ ಅಲ್ಲಿ ಹೇಳಿದ್ದು ಮಧ್ಯದ್ದು ಅಚ್ಚ ಆ ಶಿವ ಸೂತ್ರಗಳು ಮಧ್ಯದ ಮಹತ್ ದೀರ್ಘ ಮತ್ತು ವಿಶ್ವ ಪರಿವರ್ತನ ಅಭ್ಯಾಮ್ ಮಹತ್ ಮತ್ತು ದೀರ್ಘ ಇವರ ಸ್ವರೂಪ ಏನಂತ ಕೇಳ್ಕೊಳ್ಳಿ. ನಾವು ಸೃಷ್ಟಿಗೆ ಕಾರಣ ಅವ ಅಂತ ಕೇಳ್ಕೊಳ್ರಿ, ಇಲ್ಲ ಅಂತ ಕೇಳ್ಕೊಳ್ರಿ. ಆವಾಗ ವಿಶ್ವ ಪರಿಮಂಡಲಗಳು ಹಾಗೆ ಆಗ್ಬೇಕು. ಸುಜಾತಿಗಳು ಆಗ್ತಾವಾದ ಮೇಲೆ ಅವ್ರು ಆಗ್ತಾವ, ಇಲ್ಲ ಅಂದ್ರೆ ಅವರಿಂದ ಅವ್ರು ಸಾಧ್ಯ ಇಲ್ಲ. ವಿಶ್ವ ಪರಿಮಂಡಲ ಅಭ್ಯಾಮಿ ಮಹತ್ ದೀರ್ಘವತ್ ಏನು ವಾ ಕಾರ್ಯ ಮಹತ್ ದೀರ್ಘವತ್ ಕಾರ್ಯ ಅಥವಾ ವಾ ಕಾರ್ಯಂ ಕ್ರಿಯೇತ ಅಥವಾ ಅದಕ್ಕೆ ವಾ ಬಂದು ವಾ ಬಂದು ಮೇ ಅವ್ರ ಮೇ ನಾ ಮಹತ್ವ ದೀರ್ಘವತ್ವ ಕಾರ್ಯ ವಿಶೇಷ ಕಾರಣ ಮುಂದೆ ಒಂದು ಕಾಲ ಬೆಳೆ ಆಗ್ತದೆ. ಕಾರಣ ವಿಶೇಷೇಣ ತತ್ರ ಕರ್ತೃತ್ವ ಮಾಡ್ತದೆ, ಸೃಷ್ಟತ್ವ ಮಾಡ್ತದೆ ಅಂತ ಒಂದು ಕಾರಣ ಹೇಳ್ತಿದ್ರೆ ಬೇರೆ ಒಂದು ಕಾರಣ ಹೇಳ್ತಿದ್ರು ಅಲ್ಲಿ ಆಗದೇ ಇರ್ಲಿಕ್ಕೆ ಕಾರಣ ಇಲ್ಲದೇ ಏನೋ ಆಗ್ತದೆ ಮಾಡೋಕ್ಕಾಗುದಿಲ್ಲ. ಕಾರಣ ಇಲ್ಲದೇ ಆಗ್ತದೆ ನೀವು ಒಪ್ಕೊಂಡ್ರೆ ಯಾವಾಗಲೂ ಎಲ್ಲಿಂದೋ ಯಾವುದರಿಂದೋ ಏನೋ ಆಗ್ಬೋದು. ಅದಕ್ಕಿಂದಾಗಲೇ ಇದು ನೇತಿಯೇ ತುಳಿಯೋದೇ ಇಲ್ಲ. ಅದಕ್ಕೆ ಅಧ್ಯಯನಗಳಿಂದ ಅಷ್ಟೇ ಅಲ್ಲ ಮಹತ್ವ ದೀರ್ಘತ್ವ ಯಥಾ ಕಾರ್ಯ ಮುಕ್ತತೆ ವಿಶ್ವತ್ವ ವಾಯುಮಾಂಡಲ್ಯ ಆಗ್ಬೇಕು. ಅದರಿಂದ ಇವೆರಡರಿಂದ ಕಾರ್ಯ ಆಗ್ತದೆ ಅಂದ್ರೆ ಮುಂದಿನಿಂದ ವಾ ಶಬ್ದ ವಾ ಯಾಕೆ ಹಾಕಿದ್ರು ಅನ್ಯಥಾ ಹಂಗಿಲ್ಲ ಅಂತ ನೀವು ಅಂದರೆ ಮಹತ್ ದೀರ್ಘ ದ್ವಾಭ್ಯಾಮೇ ನಾಸ್ತಿ ಇದೆ ವಿಶ್ವ ವಾಯುಮಂಡಲ ಅಭ್ಯಾಮ ನಾಸ್ತಿ ತಥಾ ದೀರ್ಘ ಮಹತ್ವ ವಿಶೇಷ ಕಾರಣ ಏನೂ ಇಲ್ಲ. ನೀವು ವಿಶೇಷ ಕಾರಣ ಕೊಟ್ಟಿದ್ರೆ ಆ ಪ್ರಶ್ನೆ ನಿನ್ನೆಲ್ಲಿ ಒಂದು ಕರ್ಮ ಕಾರ್ಯಗತ ಗುಣ ಅಂತ ಕಾರಣಗತ ಗುಣ ಗುಣ ಕರ್ಮಸ ಕಾರಣ ಹಿ ಕಾರ್ಯ ಪ್ರತ್ಯಾಸಕ್ತಿ ಆದಿ ಸೃಷ್ಟ ಉಚ ಆದಿ ಸೃಷ್ಟ ಉಚ ಪರಮಾನವ
ದ್ವಯೋಕಾಲಿ ಕ್ರಮೇಣ ಅವಯವಿನಂ ಆರಂಭತೆ. ಅವಯವಿನ ಮುಂದೆ ಇವುಗಳೇ ಅವಯವವಾಗಿ ಇರುವಂತಹ ಒಂದು ವಸ್ತು ಬರುತ್ತದೆ. ಏನು ಇವುಗಳೇ ಅವಯವವಾಗಿ ಇರುವಂತಹ ಒಂದು ವಸ್ತು ಮುಂದೆ ತಯಾರಾಗ್ತದೆ. ಅದಕ್ಕೆ ಅದು ಅವಯು ಅವಯವಿ. ಆ ಅವಯವಿಯನ್ನ ಈ ಅವಯವ ತಯಾರು ಮಾಡಿ ಪಾರ್ಟ್ಸ್ ಬಿಗಿನ್ ಟು ಕ್ರಿಯೇಟ್ ದ ಹೋಲ್. ಅದ್ರೊಳಗೆ ಸಮ್ ಪಾರ್ಟ್ಸ್ ಕ್ರಿಯೇಟೆಡ್, ಸಮ್ ಪಾರ್ಟ್ಸ್ ಡು ನಾಟ್ ಕ್ರಿಯೇಟೆಡ್ ಅಂತಿದೆ. ಅದನ್ನ ನಾವು ಕಾರಣ ಒಂದು ಪ್ರಶ್ನೆ. ಆದ್ರೆ ಸುಟ್ಟು ಪರಮಾಣ ಕ್ರಮೇಣ ಅವಯವಿನ ಅವಯವಿಮ್ ಅಂದ್ರೆ ದ ಪ್ರೊಸೆಸರ್ ಆಫ್ ದ ಪಾರ್ಟ್ಸ್. ಅವಯವಿನ್ ಪ್ರೊಸೆಸರ್ ಆಫ್ ದ ಪಾರ್ಟ್ಸ್ ಅವಯವ ಇನ್ ಪಾರ್ಟ್ಸ್. That which has parts, yes. Has got parts, and that which he has got, ಈಗ ಅವರು ಯಾಕೆ ಕಲ್ಪ ಮಾಡ್ಯಾರ ಅಂತ ಕಾಸ್ತಿರ್ತದೆ. ಅವರೇನಂತ ಏಕ ಅಣುವಿನಿಂದ ದ್ವಿಮುಖ ಏನಾಗ್ತದೆ ಅದು ಸಮವಾಯಿ ಕಾರಣಗಳಿಂದ ಆಗ್ತದೆ. ಹಂಗ ನೂರು ಮತ್ತು ಬಟ್ಟೆ, ನೂರು ಬಟ್ಟೆ ಆಗಲಿಕ್ಕೆ ಸಮವಾಯಿ ಕಾರಣ. ನೂಲಿಗೂ ಬಟ್ಟೆ ರೂಪ, ನೂಲ ರೂಪಕ್ಕೂ ಬಟ್ಟೆಯ ರೂಪಕ್ಕೂ ಅದು ಬಟ್ಟೆಗೂ ಅಲ್ಲ, ಅದು ಅಸಮವಾಯ ಕಾರಣ. ಇವು ಎರಡು ತನಕ ಸಮವಾಯ ಕಾರಣ ಇರುತ್ತದೆ ಅಂದ್ರೆ ಬೇರ್ಪಡಿಸದಂತಹ ಹೆಸುಗೆ ಅಲ್ಲಿರುತ್ತದೆ ತನಕ ತನಕ. ಮುಂದೆ ಬಿಡಿಸಬಹುದಾದ ಸಂಬಂಧಗಳು ಹೆಣ್ಣುಗಳನ್ನ ಬಿಡುವಿಸಿ ತೋರಿಸಬಹುದು. ರೇಣುಕಗಳನ್ನ ಇದೊಂದು ತಣುಕ, ಇದೊಂದು ರೇಣುಕ, ಇದೊಂದು ರೇಣುಕ ಅಂತ ಹೇಳ್ತೇವೆ. ಅದಕ್ಕೆ ಅದು ಅಸಮವಾಯಿ ಕಾರಣ, ಅದು ಅಸಮವಾಯಿ. ಇದು ಸಮವಾಯಿ ಕಾರಣ. ಇದು ಬಹುಶಃ ಅವರ ಮೂಲಭೂತ ಪ್ರಶ್ನೆ. ಅವರೇ ಹೇಳೋದು ಶಕ್ತಿ ಇರೋದು ಹಂಗೆ ಹೇಳಕ್ ಕಾರಣ. ಯಾಕಂದ್ರೆ ಪ್ರಾಯಶಃ ಈ ಎರಡು ಕಣಗಳಂತದ್ದನ್ನು ನೀವು ಬಿಡಿಸಲಿಕ್ಕೂ ಅಂತ ಬಿಟ್ಟು ಬಿಡಿಸಲಿಕ್ಕೂ ತೋರಿಸೋದಿಲ್ಲ. ಯಾಕಂದ್ರೆ ಅದು ಅತಿ ರಸವಾಗಿರುತ್ತದೆ. ರಸವಂತಲ್ಲ ಅದೃಶ್ಯ ಅದ್ನೇತ್ವಲ್ಲ ಅದ್ನೇತ್ವ ಅದೇ ಬರೋದು ಮುಂದೆ ತ್ರಿಮುಖಾಲಿಗಳು ಎಲ್ಲ ದೃಶ್ಯ ಮತ್ತೆ ಸೃಷ್ಟಿ ದೃಶ್ಯ ಪದಾರ್ಥಗಳಿಂದ ಆಗ್ಬೇಕು ಹೊರತು ಅದೃಶ್ಯಗಳಿಂದ. ಸಮವಾಯಿ ಕಾರಣ ಅದೇ ಅದಕ್ಕೆ ಪ್ರತ್ಯಾಸನ್ನವಾದದ್ದು ಅದರ ಹತ್ತಿರ ಬಂದು ತಯಾರಾದದ್ದು. ಸಮವಾಯಿ ಸಮವಾಯಿ ಕಾರಣದಿಂದ ಕೂಡ ದ್ವೇಷ ದ್ವೇಷಕ್ಕೆ ಪ್ರತ್ಯಾಸನವಾಗಿ ಇನ್ನೊಂದು ಜಡಬಾರದು. ಅದಕ್ಕೆ ಪ್ರತ್ಯಾಸವಾಗಿ ಅದು ಅಸಮವಾಯ. ಜನಕಗಳು ಒಂದಕ್ಕೊಂದು ಕೂಡಿಕೊಂಡು ತಿನ್ನೋಕಾಗುವುದು ಅಸಮವಾಯ. ಈಗ ಬಿಡಿಸಲಿಕ್ಕೆ ಬರುವಂತಹದ್ದು ಬಿಡಿಸಲಿಕ್ಕೆ ಬರುವಂತಹದ್ದು ಅಂತ ಅರ್ಥ. ಅದಕ್ಕೆ ಬಿಡಿದು ಏನು ಬಿ
ಮುಚ್ಚಲಾರದಂತೆ ಬೆಸುಗೆ ಹೊಂದಿದ ಒಂದೊಂದು ಸಮಯ, ಸಮಯ ಬಿಡಿಸಲಾಗದಂತೆ ಬೆಸುಗೆ ಹೊಂದಿದ ಅಂತ ಯಾವುದನ್ನ ಬಿಚ್ಚಿ ಬಿಡಿಸಿ ನೋಡಬಹುದೋ ಯಾವುದರಲ್ಲಿ ಅವರು ಪ್ರತ್ಯಕ್ಷ ಬಿಡಿಸಬೇಕಂತ ಯಾವುದಲ್ಲ ಯಾವ ದೃಷ್ಟಿಯ. ಮತ್ತೆ ಈ ಉಳಿದವರೇ ಹ್ಯಾಂಗ ಮಾಡಿದ್ರ ನೀನು ಅನುಕೂಲ ಆಗ್ತದ ಆದ್ರೆ ಅದು ಹೇಗೆ ಪ್ರತ್ಯಕ್ಷ ಆಗ್ತದೋ ಬೆಳೆಸು ಆದ್ರೆ ಅಲ್ಲಿ ಸಮೂಹ ಇದು ಅಸಮೂಹ ಅಂತ ಯಾಕಂದ್ರಿ ಅಂತ ಮೂಲಭೂತವಾಗಿ ಸಮಯ ಕಾರಣವೂ ಅಷ್ಟೇ ಒಂದು ಸಂಬಂಧ ಏನು ಅಲ್ಲ ನೀವು ಹೇಳ್ತು ವಸ್ತುಗಳ ಬಗ್ಗೆ ಅಲ್ಲ ವಸ್ತುಗಳು ಹೊಂದುವ ಸಂಬಂಧಗಳು ನಾವೇನ್ ಕೇಳ್ತೀವಿ ವಸ್ತು ವಸ್ತುಗಳ ಸಂಬಂಧ ಬರಬೇಕಾಗುತ್ತೆ ಇವು ಯಾವುದರಿಂದ ಯಾವ ಕಾರ್ಯ ಆಗ್ಬೇಕು ಆ ಕಾರ್ಯ ಆಗಲೇಬೇಕು ಆ ಕಾರ್ಯಕ್ಕದ ಅನುಭವಿಸಿದ ಮುಂದೆ ಆ ಕಾರ್ಯ ಆಗೋದೇ ಇಲ್ಲ ಆ ಕಾರ್ಯಕ್ಕದ ಅನರ್ಹ ಆಗುದು ಇಲ್ಲ ಅದಕ್ಕೆ ವಿಶ್ವ ಪಾರಿಮಾಂಡಲ್ಯದಿಂದ ಸೃಷ್ಟಿಗೆ ಸಾಧ್ಯತೆ ಇಲ್ಲ ಅನ್ನೋ ಮಾತು ಮಾಡಿದ್ರೆ ಮಹಾದೇಶದಿಂದಲೂ ಆಗೋದು ಸಾಧ್ಯ ಇಲ್ಲ ಅದರಿಂದ ಅದಾದ್ರೆ ಇದರಿಂದ ನೀವು ಒಂದು ತಗೊಂಡೇವಿ ಮಹದೇರ್ಘಕ್ಕೆ ವಿಶ್ವ ಪಾರಿಮಾಂಡಕ್ಕೆ ಒಪ್ಪಿಕೊಂಡಿಲ್ಲ ಅದಕ್ಕಾಗಿ ಅವರು ಒಂದು ಸಮವಾಯ ಕಾರಣ ಇನ್ನೊಂದು ಅಸಮವಾಯ ಕಾರಣ ಅಂತ ಅದಕ್ಕೆ ಸಮವಾಯಿ ಕಾರಣ ಪ್ರತ್ಯಾಸನ್ನ ಪ್ರತ್ಯಾಸನ್ನ ಜತೆಗೂಡಿದ ನೋಡ್ರಿ ಜತೆಗೂಡಿದ ಅನ್ನೋ ಶಬ್ದನೇ ಮೊದಲು ಬೇರೆ ಸಮಯದೇ ಇಲ್ಲ ಸಂಯೋಗ ಅದಕ್ಕೆ ಸಮವಾಯ ಕಾರಣ ಪ್ರತ್ಯಾಸನ್ನ ಅದ್ರ ಹತ್ತಿರ ಬರುವಂತಹ ಅಧೃತ ಸಾಮರ್ಥ್ಯ ಅಧೃತ ಸಾಮರ್ಥ್ಯ ಮೂಲಭೂತವಾಗಿ ಸಾಮರ್ಥ್ಯ ಇಲ್ಲದ್ದು ಅದೇ ಸಮವಾಯ ಕಾರಣ ಬಂದಿರ್ತದಲ್ಲ ಅದು ಮೂಲಭೂತವಾಗಿ ಕಾರಣ ಅಲ್ಲ ಅಂದ್ರೆ ಅದರಲ್ಲ ಸೃಷ್ಟಿಯನ್ನು ಬೆಳೆಸುವ ಶಕ್ತಿ ಇಲ್ಲ ಸೃಷ್ಟಿಯನ್ನು ಬೆಳೆಸುವ ಶಕ್ತಿ ಬರೀ ಪ್ರಯೋಜನವೇ ಯಾಕೊಂಡು ಕೂಡ ಒಂದೊಂದೊಂದೊಂದೊಂದು ಕೂಡದು ಹೋಗೋದು ಅನ್ನಿಲ್ಲ ಪರಿಮಾಂಡಿಲ್ಲ ತ್ರಿಣೋಕ ಆದ ಮೇಲೆಯೇ ಒಂದು ಕೂಡ ಶಕ್ತಿ ಬರೇ ಪಾರಿ ಅನ್ನೋತ್ತು ಪರಿಮಾಂಡಲ ಎಂದು ಕೂಡಿದ ಸಂವಹನೆ ಎಲ್ಲ ಕಡೆ ಬಿಡಿ ಬಿಡಿ ಬಿಡಿಯಾಗಿ ಕಣಗಳು ಸಿಗ್ತಾವೆ ಅಂತ ನೋಡಿಲ್ಲ ನಿಮಗೆ ಕಾಣುವಂತಹ ಕಣಗಳು ಎಷ್ಟೋ ಕೆಲವು ಏನೋ ಸೂಕ್ಷ್ಮ ದೃಷ್ಟಿಯಿಂದ ದೃಷ್ಟ ಅಂತಕ್ಕಂಥ ಕೆಲವು ಕಡೆ ಹೇಳ್ತಾರೆ ಜಾವ ಸೂರ್ಯ ಮರಿಚಿಷ್ಟ ಬೆಳಕಿಂಡೆ ಪ್ರಕಾಶ ಬರ್ತದೆ ನೀವು ಬ್ರಿಟಿಷ್ ನೋಡಿದ್ರೆ ಕಣಕಣ ಅದರ ಒಂದು ಕಣದೇ ಒಂದು ಕಣದ ಒಂದ್ ಸಿಕ್ಸ್ಟ್ ಪಾರ್ಟ್ ಅದನ್ನು ಕಣಬೇಕು ಅಂತಾರು ಸಮೀಪದ ಉದಾಹರಣೆ ಅದಕ್ಕೆ ಅವು ಕೂಡ ಆ ಕಣನೇ ನಮಗೆ ಬಿಡಿಸ್ಲಿಕ್ಕೆ ಆಗುದಿಲ್ಲ ನಮ್ಮ ಹೆಂಗ್ರೂ ಅದೇ ಅಂದ್ರೆ ಕಡಿಮೆ ಇಲ್ಲ ಅಪಾರ್ಟ್ಮೆಂಟ್ ಇಲ್ಲ ಅದಕ್ಕೆ ಲೋಡ್ ಲಿಮಿಟ್ ಅದಕ್ಕೆ ಸಮವಾಯ ಕಾರಣಕ್ಕೆ ಪ್ರತ್ಯಾಸನ್ನವಾದಂತಹ ಅಸಮವಾಯ ಕಾರಣಗಳು ಮತ್ತೆ ಅವ ಮುಂದೆ ಮಹತ್ ಇವು ಅಸಮವಾಯ ಕಾರಣ ಹೆಸ್ವ ಕಾರಣ ಸಮವಾಯ ಕಾರಣ ಹೆಸ್ವ ಕಾರಣ ಅವು ಅಸಮವಾಯ ಕಾರಣಗಳು ಸಮವಾಯ ಕಾರಣಕ್ಕೆ ಪ್ರತ್ಯಾಸನ್ನವಾದರೆ ಅಸಮವಾಯ ಕಾರಣ ಪ್ರತ್ಯಾಸನ್ನ ಟೆಕ್ನಿಕಲ್
ಕೆಲವರು ಅವರು ಕೆಲವರು ತಂದೆ ಆ ಥಿಯರಿ ಹೇಳ್ತಾರೆ. ಆ ಥಿಯರಿ ಒಳಗೆ ಸ್ಥೂಲ ಬಂದಿದ್ದು ಸರಿನೇ ಅದು ಸ್ಥೂಲ ಬಂದಿಲ್ಲ. ಆಗ ನೀವು ಬೇರಿಗೆ ಹೋದ್ರೆ ನೀವು ಹೇಳೋ ಮಾತು ಸರಿ ಆಗುದಿಲ್ಲ. ಬೇರಿಗೆ ಹೋದ್ರೆ ಉದಾಹರಣೆ ಎಷ್ಟು ಉದಾಹರಣೆ ಹಳ್ಳಿ ಹಣ್ಣಿ ಕೊಡಿದ್ರೆ ಹಾಳ ಆಗ ಹನಿ ಒಳಗೆ ಹಾಳೆ ಆಗಿರ್ತದೆ. ಹನಿ ಹೋದ್ರೆ ಹಾಳೆ ಹೋದ್ರೆ ಮತ್ತೆ ಹನಿಗಳಲ್ಲಿ ಹಾಳೆ ಆಗೋದು ಹೆಂಗ ಸಾಧಾರಣ ಉದಾಹರಣೆ. ಹನಿ ಹನಿ ಕೊಡಿದ್ರೆ ಹಾಳ ನೋಡ್ಬೋದು ಯಾರು ಅದಕ್ಕೇನು ಸ್ಕೂಲ್ ಮಾಡಿದ್ದು ಅಲ್ಲ ಹನಿ ಅಂದ್ರೆ ಒಳಗೆ ಹಳ್ಳ ಇರ್ತದೆ ಬಿಂದು ಸುಂದರ ಭವತಿ ಅಂತ ಬಿಂದು ಸುಂದರ ಬಿಂದು ಸಿಂಧು ಕದಂ ಬರ್ತದೆ ಕೂತ್ರೆ ಬರ್ತದೆ ಬಿಂದು ಬಿಂದು ಬಿಹಿ ಸಿಂಧು ರೆಪ್ಪೆ ಭವತಿ ಸಿಂಧು ರೆಪ್ಪೆ ಭವತಿ ಸಂಕರವಾಗಿತ್ತು. ಆದ್ರೆ ಬಿಂದು ಸಿಂಧು ಹೇಗಂತೇಳಿ ಮುಖ್ಯ ತಿಳ್ಕೊಬೇಕಾಯ್ತು ಸಮವಾಯಿ ಅಸಮವಾಯಿ ಅಂತ ಸಮವಾಯಿ ಅತಿ ಸೂಕ್ಷ್ಮ ಕಾರ್ಮಂಡಳಿ ಅವರು ಸೃಷ್ಟಿ ಕಾರಣ ಹೇಳೋದು ನಿಮಗೂ ಈ ಪ್ರಶ್ನೆ ಕೊಡ್ಬೋದು. ನಾಳೆ ಪರಮಾತ್ಮ ಮಾಡ್ಬೇಕನ್ನೋದು ಡಿಸೈನ್ ಆಗ್ತದ ರೀ ನೀವು ಕೇಳ್ಬೋದಲ್ಲ ನಿಮಗೂ ಕೇಳ್ಬೋದು ಅಣು ಅಣುಗಳಲ್ಲಿ ಹಿಂದೆ ಕಾಣೋನೇ ಕಾಣೋದಿಲ್ಲ ಅಳ್ಕೊಂಡು ತುಂಬ ಕಾಣೋ ಅನ್ನೋದೇ ಅಂದ್ರೆ ಪರಮಾತ್ಮ ವಿಶಿಷ್ಟವಾದ ಸ್ವತಂತ್ರ ಇಚ್ಛೆ ಅವರು ಪರಮಾತ್ಮ ಆ ಪರಮ ಸ್ವತಂತ್ರ ಸಮವಾಯಿ ಕಾರಣ ಪ್ರತ್ಯಾಸನ್ನ ಕೃತ ಸಾಮರ್ಥ್ಯ ಪ್ರತ್ಯಾಸಕ್ಕ ದ್ವೇಷ ಹ್ಯಾಂಗ ಕಾರ್ಯಕಾರ್ಥ ಪ್ರತ್ಯಾಸಕ್ತಿ ಅಂದ್ರ ಯಾವುದರಿಂದ ಯಾವ್ದು ಆಗುತ್ತದೋ ಆದದ್ದರಲ್ಲಿ ಇರುವಂತಹ ಸಾಮೀಪ್ಯ ಈಗ ಕಣಕದ ಒಂದು ಇದು ಮುದ್ದೆ ಸಣ್ಣ ಗೊಂಡೆಯಿಂದ ಚಪಾತಿ ಮಾಡ್ತೇವೆ. ಚಪಾತಿಯಲ್ಲಿ ಇರುವಂತಹ ಒಂದು ಸಾಮೀಪ್ಯ ಬೇರೆ ಇವೆಲ್ಲರೂ ಪ್ರತಿ ಸಣ್ಣ ಸಾಮೀಪ್ಯ ಈ ಗುಂಡಿ ಅತಿ ಸಣ್ಣ ಗುಂಡು ಗುಂಡು ಇರಬೇಕು ಅದು ಕಾರ್ಯ ಅದು ಇದು ಕಾರಣ ಸಣ್ಣ ಗುಂಡು ಅನ್ನೋದು ಕಾರಣ ಅದು ಅದು ಕಾರ್ಯ ಕಾರ್ಯ ಕಾರಣದೊಳಗ ಕೂಡಿದ ಪ್ರತ್ಯಾಸಕ್ತಿಯೂ ಇರಬಹುದು ಕಾರ್ಯದೊಳಗ ಕೂಡಿದ ಪ್ರತ್ಯಾಸಕ್ತಿ ಪ್ರತ್ಯಾಸಕ್ತಿ ಕಾರಣದೊಳಗ ಇರಬಹುದು ಕಾರ್ಯ ಅದಕ್ಕೆ ಕಾರಣೈಕ ಕಾರ್ಯೈಕ ಪ್ರತ್ಯಾಸಕ್ತಿ ಕಾರಣ ಮಾತ್ರ ಕೂಡಿದಂತ ಅಥವಾ ಕಾರಣೈಕ ಪ್ರತ್ಯಾಸಕ್ತಿ ಇಷ್ಟ ಹೀಗೆ ಅಂದ್ರೆ ಇನ್ಯಾಕೆ ಹೇಳಿರ್ತಾರವರು ಇಲ್ಲೇನು ನಮ್ಗೆ ಈಗ ಅರ್ಥ ಆಗ್ತದೆ ಹಿಂಗೆ ಇನ್ಯಾಕೆ ಹೇಳಿರ್ತಾರು ಪ್ರತ್ಯಾಸಕ್ತಿ ಅನ್ನುವುದು ಎಲ್ಲರ ಅಂದ್ರೆ ಇಲ್ಲಿ ಕಾರಣವು ಪ್ರತ್ಯಾಸಕ್ತಿಯಿಂದ ಕೂಡಿದ್ದರೂ ಅದರ ಸೃಷ್ಟಿ ಆಗುವುದಿಲ್ಲ. ಕಾರಣ ಇದ್ದು ಅದು ಪ್ರತ್ಯಾಸಕ್ತಿ ಅದ ಇಂಟರ್ನೆಟ್ ಆದ್ರೆ ಆ ಪ್ರತ್ಯಾಸಕ್ತಿಯ ಬೇರೆ ಸೃಷ್ಟಿಗೆ ಆಗುವುದಿಲ್ಲ. ಕಾರ್ಯದಲ್ಲಿ ಪ್ರತ್ಯಾಸಕ್ತಿ ಏನಿರ್ತದೆ ತರಕಾರಿಗಳು ಅಲ್ಲ ಅದಕ್ಕೆ ಪ್ರತ್ಯಾಸಕ್ತಿ ಒಳಗೆ ಬಿಡಿಸಲಾಗದಂತೆ ಕೂಡಿದ್ದರೊಳಗಿನ ಹತ್ತಿರ ಬರುವಿಕೆ ಅಥವಾ ಸಮೀಪ ಜೊತೆ ಇರುವಿಕೆ ಅಥವಾ ಕೂಡಿಕೊಂಡ ನಂತರ ಬೇರೊಂದಾಗಿ ಇರುವ ಜೊತೆಗಾರಿಕೆ ಅಲ್ಲಿ ಜೊತೆಗಾರಿಕೆ ಈಗ ಅದು ಹಿಂದೂ ಅವರಲ್ಲ
ಒಬ್ಬವಾಗಿದ್ದಾನೆ ಒಬ್ಬವ ಅವನಲ್ಲೂ ಅನೇಕ ಭಾವನೆಗಳು ಅನೇಕ ವಿಷಯಗಳು ಇರಬಹುದು ಬೆಳೆಸಿದವರು ಬರುವುದಿಲ್ಲ ಅದು ಕಾರಣಿಕ ವ್ಯತ್ಯಾಸ ಆಗ ಒಂದು ಗುಂಪು ಬರ್ತದೆ ಮಾಪ್ ಮಾಪ್ ಹೋಗಬೇಕಾದ ಕೀಳ ಆಗ್ತದೆ ಅಲ್ಲಿ ಈ ಪ್ರಚಾರ ಕಾರಣ ಅಲ್ಲ ಅಲ್ಲಿರೋ ಪ್ರತ್ಯಾಸಕ್ತಿನೇ ಬೇರೆ ಇವೆಲ್ಲ ತಿಳ್ಕೊಳ್ಳಿ ಉದಾಹರಣೆಗಳು ಪರ್ಫೆಕ್ಟ್ ಉದಾಹರಣೆ ಅಲ್ಲ ಕಾರ್ಯೈಕ ಪ್ರತ್ಯಾಸಕ್ತಿ ಕಾರಣೈಕ ಅರ್ಥ ಪ್ರತ್ಯಾಸಕ್ತಿ ತತ್ರ ಕಾರ್ಯಸ್ಯ ಅವಯವ ಸಂಯೋಗಃ ಏವ ಕಾರ್ಯೈಕ ಅರ್ಥ ಪ್ರತ್ಯಾಸಕ್ತಿಯ ಸಮವಾಯ ಕಾರಣ ಭವತಿ ಕಾರ್ಯದ್ರವ್ಯದ ಕಾರ್ಯದ್ರವ್ಯ ಅದರೊಳಗೆ ತಾನು ಒಂದು ಅವಯವವಾಗಿ ಸೇರಿಕೊಳ್ತದೆ ಮುಂದೆ ಕಾರ್ಯ ಆಗಬೇಕು ಚಪಾತಿ ಒಳಗೆ ಇಲ್ಲ ಕಣಕದ ಕಣಗಳು ಹೋಗಿ ಸೇರ್ಕೊಳ್ತಾವ ಕಾರ್ಯದ್ರವ್ಯ ಕಾರ್ಯ ಆಗುವ ಕಾರ್ಯದ್ರವ್ಯ ಅವಯವಗಳೇನಿರ್ತಾವಲ್ಲ ಅವಯೋಗ ಅವಯವ ಸಂಯೋಗ ಏವ ಕಾರ್ಯೈಕ ಅರ್ಥ ಪ್ರತ್ಯಾಸತ್ಯ ಪೂರ್ಣ ಕಾರ್ಯದೊಳ ಈ ಕಣಕಣಗಳು ಕೂಡ ಇರ್ತಾವ ಅಂದ್ರೇನು ತುಂಡು ತುಂಡು ಮಾಡಿ ತೋರಿಸಲಿಕ್ಕೆ ಬರುವಂತಹ ದೊಡ್ಡ ವಿಷಯ ಇದೆ ಅಲ್ಲ ಅಂದ್ರೆ ಚಪಾತಿ ಅತಿ ಅದರ ಕಾರ್ಯಕ್ಕೆ ಬರದ ಬಿಚ್ಚಿ ಬಿಚ್ಚಿ ತೋರಿಸಲಿಕ್ಕೆ ಆಗದಂತಹ ಕಣಕದ ಸಣ್ಣ ಕಣಗಳು ಇರುತ್ತವೆ ಅದೇನವಲ್ಲ ಆ ದೊಡ್ಡದೊಳಗೂ ಕೂಡ ಬಿಚ್ಚಿ ಬಿಡಿಸಲಾಗದ ಸಣ್ಣ ಅದು ಸಮೇ ಕಣ ಆಗಲಿಕ್ಕೆ ಕಣ ಆಗಲಿಕ್ಕೆ ಬೇಕಾದ ಸಮಯ ಕಣಗಳಿಂದ ಚಪಾತಿ ಆಗಲಿಕ್ಕೆ ಅದರ ಕಾರ್ಯಕ್ರಮದ ಸಮಯ ಕಣದಲ್ಲಿ ಕಣದಲ್ಲಿ ಕಣಕದ ಕಣದಲ್ಲಿ ಕಣ ಕಣ ಕೂಡಲಿಕ್ಕೆ ಸಮಯ ಕಾರಣ ಕಣ ಕಣ ಅಂತಲ್ಲ ಕಣ ಆಗಲಿಕ್ಕೆ ಕಣ ಆಗಲಿಕ್ಕೆ ಕಣನೂ ಒಂದೇ ಇರುವುದು ಕಣ ಒಂದೇ ಇರುವುದು ನಿಮಗೆ ಫಿಸಿಬಲ್ ಆಗಲ್ಲ ಅದು ಅದಕ್ಕೆ ಅದು ಅಂತ ಅದು ಒಳಗೆ ಏನಿರ್ತಾವಲ್ಲ ಅವು ಕೂಡ ಅವು ಸಮವಾಯ ಅವು ಕಾರ್ಯ ಆಗಲಿಕ್ಕೆ ತೋರಿಸಿಕೊಡ್ಲಿಕ್ಕೆ ಅದು ಅವಯವಗಳಾಗಿರ್ತಾವ ಇಲ್ಲದೆ ಅದು ಆಗುದಿಲ್ಲ ಕಣಕದ ಕಣಗಳಿಲ್ಲದೆ ಚಪಾತಿ ಕಣಕದ ಕಣದ ವಿಭಾಗಗಳೇನು ನಮಗೆ ಹೇಳಿಕಾಗುತ್ತೆ ಅಲ್ಲ ಅದು ಸಮಾಜ ಸಂಬಂಧ ಯಾಕಲ್ಲ ಸಮಾಜ ಸಂಬಂಧ ಬಿಚ್ಚು ಬಿಡಿಸಲಾಗದ ಸಂಬಂಧ ಚಪಾತಿ ಅಲ್ಲ ನೀವು ಭಾಗಗಳ ತೋರಿಸ್ತೀರಿ ಚತ್ಕೋರಂಗೆ ಹಾಕೋರಂಗೆ ಮತ್ತೊಂದು ಎಲ್ಲ ಸಮಾಜ ಅದು ಸಮವಾಯ ಪಾರ್ಟ್ಸ್ದೊಳಗ ಸ್ಥೂಲ ಪಾರ್ಟ್ಸ್ನಿಂದ ಆಗಂತಹ ಒಂದು ವಸ್ತುವಿನಲ್ಲಿ ಸ್ಥೂಲ ಪಾರ್ಟ್ಸ್ಗಳನ್ನ ಬಿಡಿಸಿ ತೋರಿಸಲಿಕ್ಕೆ ಬರ್ತದೆ ಆ ಸ್ಥೂಲ ಸೂಕ್ಷ್ಮ ಅಂದ್ರೆ ಬಿಡಿಸಿದ ಪಾರ್ಟ್ಸ್ಗಳನ್ನೂ ಕೂಡ ಮತ್ತು ಇಡೀ ಚಪಾತಿಗೂ ಕೂಡ ಮೂಲ ಕಾರಣವಾದ ಕಣಗಳೇನಿರ್ತಾವಲ್ಲ ಅದರಲ್ಲೇ ಭಾಗಗಳು ಇದ್ದರೂ ಬಿಚ್ಚಿ ಬಿಡಿಸಿ ತೋರಿಸಲಿಕ್ಕೆ ಬರ್ತದೆ ನಾನು ಕರೆಂಟ್ ನೇರತ್ವ ಮೀನಿಂಗ್ ಅಷ್ಟೇ ಅದರಿಂದ ಏನಾಗ್ತದೆ ಕಾರ್ಯಗತ ಅವಯವ ಇವೆಲ್ಲ ಕಾರ್ಯಗತ ಸಂಯುಕ್ತ ಅವಯವಗಳು ಅವುಗಳ ಮೂಲ ಅದರಲ್ಲಿ ಏನೊಂದು ಕಣ ಪ್ರತ್ಯಾಸತೆ ಇರ್ತದಲ್ಲ ಕಣದ ಒಳಗಡೆಯ ಪ್ರತ್ಯಾಸ ಅದು ಸಮಯ ಕಾರ್ಯ ಏಕಾರ್ಥ ಪ್ರತ್ಯಾಸತ್ಯ ಕಾರ್ಯಗತ ಪರಿಮಾಣ ಕಾರ್ಯಗತಕ್ರಮಣಾಶ್ಚ ಕಾರ್ಯದ್ರವ್ಯ ಕಾರ್ಯ ಅಂದ್ರೆ ಕೊನೆಯದಾಗಿ ಕಳುಹಿಸುವ ಅವಯವ ಸಂಯೋಗ ಕಾರ್ಯದ್ರವ್ಯ ಅವಯವ ಸಂಯೋಗ ಅದರೊಳಗೆ ಏನು ಅತಿ ಮೂಲವಾದ ಅವಯವಗಳ ಸಂಯೋಗ ಇರ್ತದಲ್ಲ ಅವು ಕಾರ್ಯ ಏಕಾರ್ಥ ಪ್ರತ್ಯಾಸತ್ಯ ಕಾರ್ಯದೊಳಗೆ ಒಟ್ಟೊಟ್ಟಾಗಿ ಕೂಡಿಕೊಂಡಿರುವುದರಿಂದ ಅವು ಸಮವಾಯಿ ಕಾರಣ ಕಾರ್ಯ
ಕಾರ್ಯದ್ರವ್ಯಕ್ಕೆ ಅವಶ್ಯ ಸಂಯೋಗ ಆಗಿರುವ ಕಾರ್ಯಕಾರ್ಥ ಪ್ರತ್ಯಾಸಸ್ಯ ಸಮವಾಯಿ ಕಾರಣ ಭವತಿ. ಅಂದ್ರೆ ಕಾರ್ಯದಲ್ಲಿ ಏನು ಅಣುಗಳು ಅದರ ಒಳಗೆ ಏನೇ ಸಂಬಂಧ ಅದು ಸಮವಾಯ. ಈ ರೀತಿ ಒಪ್ಪಿಕೊಂಡು ಸರಿಯಾಗಿರುತ್ತೆ. ಕಾರಣಗತ ದ್ರವ್ಯಕ್ಕೆ ಅವಯವ ಸಂಯೋಗೀನ ಕಾರಣಗತ ಅವಯವ ಅಂತ ಅಂದುಕೊಂಡ್ರೆ ಕಾರ್ಯಗತ ಹಾಗಾಗಿರ್ತದೆ ಸಮವಾಯ. ಇದು ಮೂಲ ಇದ್ದದ್ದು ಸಮವಾಯ. ಕಾರ್ಯಗತ ಗುಣ ಅಂತ ಮುಂದೆ ಕಾರಣಗತ ಗುಣ ಕರ್ಮ ಚ ಕಾರಣ ಏಕಾರ್ಥ ಪ್ರತ್ಯಾಸತ್ಯಾಗಿನ ಅಸಮವಾಗಿ ಕಾರಣ. ಕಾರ್ಯಗತ ಗುಣಗಳೇ ಅಂತ ಅದು ಮೂಲ. ಅವು ಕಾರಣಗತ ಗುಣಗಳೇ ಇರ್ತಾವು. ಕಾರ್ಯಗತ ಗುಣ ಅದರ ಒರಿಜಿನಲ್ ಯುಕ್ತಿ ಇರ್ತಾವಲ್ಲ ಅವು ಬಿಗಿನಿಂಗ್ ಪಾಯಿಂಟ್ಸ್. ದ ಲೈನ್ ಇಸ್ ಡ್ರಾ. ಓಕೆ, ವಾಟ್ ಇಸ್ ಲೈನ್? ಸೆಟ್ ಆಫ್ ಪಾಯಿಂಟ್ಸ್. ವಾಟ್ ಇಸ್ ದಟ್ ಪಾಯಿಂಟ್? ಪರವಾಗಿಲ್ಲ, ವಿ ಆರ್ ಸ್ಪೀಕಿಂಗ್ ಅಬೌಟ್ ದ ಪಾಯಿಂಟ್. ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇರುವುದಿಲ್ಲ. ಅದು ಇದೇ ಆಗಿ ಹ್ರಸ್ವ ಮತ್ತು ಪರಿಮಂದ್ರ ಆಗೋದು ಈ ಸಮೂಹ ಇರುತ್ತೆ ಕಾರಣ. ಅದಕ್ಕೆ ಅದು ಸ್ವಲ್ಪ ತಲೆ ಕಟ್ಟಿ ಅದು ಬೇರೆ ಇದೆ ಬೇರೆ ಅಂತ ಹೇಳ್ತಾರೆ. ನೀವೇನ ಹೇಳಬೇಕು, ಸೃಷ್ಟಿ ಒಳಗೆ ಅದು ಒಳಗೊಂಡಿರ್ತಲ್ಲ ಕಾರ್ಯಗತ ಕರ್ಮಣ ಕಾರಣಗತ ಗುಣ ಕರ್ಮಣಿ. ಕಾರಣದಲ್ಲಿ ಇರುವಂತಹ ಗುಣ ಮತ್ತು ಕರ್ಮ ಇವೆರಡು ಕಾರ್ಯೈಕಾರ್ಥ ಪ್ರತ್ಯಾಸತ್ಯ. ಕಾರ್ಯದೊಳಗೆ ಏಕಾರ್ಥದೊಳಗೆ ಇರ್ತಾವಲ್ಲ ಅದಕ್ಕೆ ಅವು ಕೂಡಿಕೊಂಡಿವೆ ಅನ್ನೋ ಸ್ಥಿರ ಸಮವಾಯ ಕಾರಣ. ಕಾರಣಗತ ಕಾರಣಗತಗಳು ಸಮವಾಯ ಕಾರಣ. ಇನ್ನ ಒಂದು ತರಹದ ಇನ್ನೊಂದು ಹೇಳ್ಬೋದು. ಪಾರ್ಟ್ಸ್ ಆರ್ ಇಂಡಿವಿಜುವಲ್ ಸೆನ್ಸ್ ಆಫ್ ಎ ಹೋಲ್. ಅದರ್ವೈಸ್ ನೀವು ಹೋಲ್ ಬಂದಕ್ಕೆ ಬರುವುದು ಅದಕ್ಕೆ ಸಮವಾಯ. ಅದು ಹೋಲ್ ಆಗಲಿಕ್ಕೆ ಪಾರ್ಟ್ಸ್ಗಳ ಸಮವಾಯ ಕಾರಣ. ಹೋಲ್ ಆಗ್ಲಿಕ್ಕೆ ಆ ವಸ್ತುವಿನ ದೃಷ್ಟಿಯಿಂದ ಅಲ್ಲಿದ್ರು ಅದು ಹೋಲ್ನೆಸ್. ಹೋಲ್ನೆಸ್ ದಟ್ ಪಾಯಿಂಟ್ ಆಫ್ ಹೋಲ್ನೆಸ್ ಆಲ್ಸೋ ಸಮವಾಯ. ಆದ್ರೆ ಬ್ರಿಟಿಷ್ ತೋರಿಸ್ಲಿಕ್ಕೆ ಬರ್ತದಲ್ಲ ಅಂತ ಅನ್ಬಹುದು ನೀವು. ಬ್ರಿಟಿಷ್ ತೋರಿಸ್ರೆ ಅದ್ರ ಒಡಿತಿ ಚಪಾತಿ ಅವ್ರ ಚಪಾತಿ ಪೂರ್ಣ ಒಳ್ಳೆಯದಿಲ್ಲ. ಚಪಾತಿ ಪೂರ್ಣ ಪೂರ್ಣ ಹೋಲ್ ಒಳಗಿಲ್ಲ. ಹೋಲ್ ಒಳಗಿಲ್ಲ ಅದಕ್ಕೆ ಅಲ್ಲಿ ಸಮಾಧಾನ ಚಪಾತಿ ಮತ್ತು ಅವುಗಳನ್ನು ಕಟ್ ಮಾಡೋದು ಹೆಚ್ಚು ಕಡಿಯೋದು ಇವು ಎರಡು ಸಮವಾಯ ಕಾರಣ. ಈ ಪಾರ್ಟ್ಸ್ಗೆ ಮತ್ತು ಆ ಹೋಲ್ಗೆ ಆದ್ರೆ ಇಲ್ಲೇ ಕಣಗಳು ಕಣಗಳ ಜೊತೆಯಲ್ಲೇ ಕೂಡಿದಾಗ ಮುಂದೆ ಕೆಣಕುಗಳು ಅಂತವಲ್ಲ ಅಲ್ಲಿ ಅಸಮವಾಯ ಕಾರಣ. ಯಾಕೆ ಅಸಮವಾಯ ಕಾರಣ ಅಂತ ಹೇಳಿದ್ರೆ ಈ ಅಷ್ಟೋಗಲ್ಲ ಮೊದಲಿದ್ದ ಕಾರಣಗಳಿಂದ ಸೃಷ್ಟಿ ಆಗುವುದಿಲ್ಲ. ಮೊದಲಿದ್ದ ಕಾರಣಗಳಿಂದ ಸೃಷ್ಟಿ ಆಗುವುದಿಲ್ಲ ಅದಕ್ಕೆ ಅನ್ನೋದಕ್ಕೆ ಅದರ ಕ್ಯಾರೆಕ್ಟರೈಸ್ ಬೇರೆ ಮಾಡಿ ಕಾರ್ಯಗತ ಕರ್ಮ ಆಚ ಕಾರ್ಯದಲ್ಲಿರುವಂತಹ ಕರ್ಮಗಳು ಕಾರಣಗತ ಗುಣಕರ್ಮಣಿ ಕಾರಣದಲ್ಲಿರುವಂತಹ ಗುಣಕರ್ಮಗಳಿಗೆ ಕಾರ್ಯೈಕಾರ್ಥ ಪ್ರತ್ಯಾಸತ್ಯ. ಕಾರ್ಯ ಎಲ್ಲಾ ಕೂಡ ಒಟ್ಟ ಒಂದು ಹಿಡಿದು ಅನ್ನೋ ಅರ್ಥದೊಳಗ ಕಾರ್ಯ ಏಕಾರ್ಥ ಪ್ರತ್ಯಾಸತ್ಯ ಕನ್ಸಿಡರಿಂಗ್ ಇಟ್ ಆಸ್ ಎ ಹೋಲ್. ಕಾರ್ಯೈಕಾರ್ಥ ಪ್ರತ್ಯಾಸತ್ಯ ಸಮವಾಯ ಕಾರಣ ಭವತಿ. ಯಾವುದು ಕಾರ್ಯಗತ ಕರ್ಮಣ ಕಾರ್ಯಗತ ಕರ್ಮಣ ಕಾರ್ಯಗತ ಕರ್ಮಣ ಕಾರಣಗತ ಕಾರಣಗತ ಕಾರ
ಕಾರಣಗಳು ಗುಣಕರ್ಮಣಿ ಕಾರ್ಯಗತ ಕರ್ಮಣ ಕಾರ್ಯಗತ ಗುಣಕರ್ಮಣವು ಕಾರ್ಯಕ ಅರ್ಥ ಪ್ರಸತ್ಯ ಸಂವಾಯ ಕಾರಣ ಕಾರಣದಲ್ಲಿ ಇರುವಂತಹ ಗುಣಗಳು ಕಾರ್ಯದಲ್ಲಿ ಪರಿಪೂರ್ಣತೆಯನ್ನು ಹೊಂದಿದಂತಹ ಒಂದು ವಸ್ತುವಿನ ಗುಣ ದೃಷ್ಟಿಯಿಂದ ಸಮವಾಯ ಕಾರಣದಿಂದ ಗುಣಗಳೇ ಸಮವಾಯ ಸಮಾಧಾನ ಇರ್ತಾವ ಇದು ಬೇರೆ ಏನು ಸಮವಾಯ ಒಟ್ಟ ಸಮವಾಯ ಕಾರಣ ಬಿಚ್ಚಿ ಬೀಳಿಸಲಾರದ ಇದು ಚಪಾತಿ ಒಳಗಿನ ಕನ್ಫ್ಯೂಷನ್ ಏನಾಗ್ತದೆ ಕಟ್ ಮಾಡಿದ್ರು ಚಪಾತಿ ಉಳಿತದ ಅಂತ ನೀವು ಚಪಾತಿ ಉಳಿದ್ರು ಅದು ಹೋಲ್ ಆಗುದಿಲ್ಲ ಹೋಲ್ ವಸ್ತು ಅನ್ನೋ ಬೇರೆ ಆ ಸಲ್ಲ ಚಪಾತಿ ಅಂದ್ರೆ ಒಂದು ಪಟ್ಟಿನ ವಸ್ತು ಅದನ್ನ ನೀವು ಕಟ್ ಮಾಡಿದಾಗ ಅದು ಅದು ಉಳಿದಿಲ್ಲ ವಸ್ತು ಉಳಿದೇ ಇಲ್ಲ ಅಂತ How many times one can be detected from 100? Yeah, I could say. Hello, sir. Huh? 100 things are there. How many times you can detect? One. 100 things, sir. Oh, 100 things. One rupee, I don't know what I said. Yes, sir. Yes, sir. One rupee, I said. ಓಲ್ ಉಳಿಯಂಗಿಲ್ಲ ಓಲ್ ಇದ್ರ ಸಂಭವ ಓಲ್ ಹೋತು ಅದನ್ನ ಏನು ತಿಳಿದ್ರಿ ಓಲ್ ಓಲ್ ಬಿಟ್ಟು ಸಂವಹನ ಸಂವಹನ ಈಗ ಕಾರ್ಯಗತ ಗುಣ ಪೈಸೆ ಎಂಬ ಮೌಲ್ಯ ಏನದ ಅಸಮ ಸಮವಾಯ ಕಾರಣ
ಪರಿಸರ ಮೌಲ್ಯ ಸಮೂಹ ಆದ್ರೆ ಅಷ್ಟು ಪರಿಸರಗಳಿಂದ ಅದು ಕೂಡಿದಾಗ ಪರಿಸರಗಳನ್ನ ಬಿಡಿಸ್ಬೇಕಂತ ಅಲ್ಲೇ ಇಲ್ಲಿ ಕಾರ್ಯದೊಳಗೆ ಏನಾಗ್ತದಲ್ಲ ನೀವು ಇಷ್ಟು ಕೆಳಪುಗಳು ಕೂಡಿಲ್ಲ ಎಷ್ಟು ಕೆಳಪುಗಳು ಕೂಡಿದ ಕೇಳಬಹುದಲ್ಲ ಬಿಡಿಸ್ಲಿಕ್ಕೆ ಕಾರ್ಯ ಕಥೆಗಳು ಕಾರ್ಯ ಕಾರಣಗತ ಗುಣಗಳು ಪಾರಿಮಾಂಡಲ್ಯಾದಿಗಳು ಸೃಷ್ಟಿ ಅಲಂಕಾರಗಳು ಅಥವಾ ಸಮವಾಯ ಕಾರಣ ಇದೇ ಸಮವಾಯಿತ್ವ ಮುಂದೆ ಹೋದ ತಿಂಗಳು ಅವ್ರು ಪಾಸ್ ಆಗ್ತಾರೆ ಬಿಡಿಸಬಹುದು ಅಂತ ಆದ್ರಿಂದ ಕಾರಣಗತ ಕಾರ್ಯಗತ ಕಾರ್ಯಗತಗಳಲ್ಲಿ ಬಂದಾಗ ಅವು ಅಸಮವಾಯಿ ಕಾರಣದಿಂದ ಕೂಡಿಕೊಂಡಿರುತ್ತವೆ ಕಾರ್ಯಗತವಾದ ಸಮವಾಯಿ ಕಾರಣಗಳು ಕಾರ್ಯವಾದಾಗ ಅಸಮವಾಯ ಆಗ್ತವೆ ಈಗ ಇಲ್ಲ ಒಂದಾಗುತ್ತೆ ಇನ್ನೊಂದು ರೂಪಾಯಿ ಪೈಸಾ ಪೈಸಾ ರೂಪ ಪೈಸಾ ಪೈಸಾದ ರೂಪ ಅಸಮವಾಯಿ ಆದ್ರೆ ಪೈಸೆಗಳಿಂದಾದ ಇದು ಕಾರ್ಯ ಪೈಸೆಗಳಿಂದಾದ ಕಾರ್ಯ ಈ ಪೈಸೆ ಅಸಮವಾಯ ಕಾರಣದಿಂದ ಕೂಡಿಕೊಂಡ ಅಂದ್ರೆ ಪೈಸೆ ಸ್ವತಃ ಇರುವುದು ಸಮವಾಯ ಹಿಂಗ ಸಮವಾಯ ಹಸ್ವ ಕಾರ್ಯಮಾಡಿದ ಸಮವಾಯ ಮುಂದೆ ಏನೇ ಆದರೂ ಕೂಡ ಈ ರೀತಿ ಏನಲ್ಲ ಕಾರಣಗತ ಕಾರ್ಯಗಳು ಕಾರ್ಯದಲ್ಲಿ ಬಂದರೂ ಕೂಡ ಸಮವಾಯ ಕಾರಣ ಅಂತ ಆಗೋದಿಲ್ಲ ಅಸಮವಾಯ ಕಾರ್ಯ ಕಾರ್ಯ ಏಕಾರ್ಥ ಪ್ರತ್ಯಾಸತ್ಯ ಮೂಲದಲ್ಲಿ ಕಾರ್ಯಗತ ಗುಣಾಂಶ ಕಾರಣದ ಗುಣ ಕರ್ಮಚ ಕಾರಣ ಕಾರಣ ಏಕಾರ್ಥಕ್ಕೂ ಕೂಡ್ಕೊಂಡಿರ್ತಾವ ಕಾರಣ ಏಕಾರ್ಥ ಪ್ರತ್ಯಾಸತ್ಯ ಅಸಮವಾಯ ಕಾರಣ ಆದ್ರೆ ಕಾರ್ಯಗತ ಕರ್ಮಣ ಆಚ ಕರ್ಣಗತ ಗುಣ ಕರ್ಮಣಿ ಕಾರ್ಯೈಕಾರ್ಥ ಪ್ರತ್ಯಾಸತ್ಯ ಸಮವಾಯ ಕಾರಣ ಕಾರ್ಯಗತ ಕರ್ಮಣ ಆಚ ಕಾರ್ಯಗಳು ಏನಾದ್ರು ಕಾರ್ಯ ಆಗ್ತದೆ ಅಂತ ಇಟ್ಕೋಳಿ ಕಾರ್ಯಗಳು ಒಂದು ಕಾರಣ ಆಗಲಿಕ್ಕೆ ಕ್ರಿಯಾ ಕಾರ್ಯದೊಳಗೆ ಕಾರ್ಯಗತ ಕರ್ಮಣಶ್ಚಾರ್ಯಗತ ಗುಣಕರ್ಮಣಿ ಕಾರಣದಲ್ಲಿದ್ದಂತಹ ಗುಣಕರ್ಮಗಳು ಇದ್ದಾವಲ್ಲ ಅವು ಕಾರ್ಯ ಏಕಾಂತ ಪ್ರತ್ಯಾಸತ್ಯ ಕಾರ್ಯಗಳು ಬಂದು ಕೂಡಿರ್ತಾವಲ್ಲ ಇದು ಇರ್ತಾವಂತೆ ಬಂದು ಕೂಡಿರ್ತಾವ ಅವು ಸಮವಾಯ ಅವು ಸಮವಾಯ ಕಾರಣ ಯಾವುದು ಅಂತ ಇದು ಸ್ವಲ್ಪ ಗೊಂದಾಗ್ತದೆ ಏನು ನೋಡ್ರಿ ಕಾರಣದೊಳಗೆ ಗುಣ ಮತ್ತು ಕರ್ಮ ಇರ್ತಾವ ಕಾರಣದೊಳಗೆ ಕಾರಣ ಹೇಳ್ರಿ ಮತ್ತು ಕಾರ್ಯಮಾಂಡಲ್ಯದೊಳಗೆ ಏನು ಇಲ್ಲ ಅಂದ್ರೆ ನಾವು ಗುಣ ಹೇಳಿಲ್ಲ ಸಮವಾಯ ಗುಣ ಹೇಳಿಲ್ಲ ಕರ್ಮ ಹೇಳ್ಬಹುದು ಅವು ಮುಂದೆ ಏನೋ ಒಂದು ವಸ್ತು ಆಗಬೇಕಾದ್ರೆ ಇವೇ ಕೂಡ್ಕೊಂಡು 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 ಆಗಿರ್ತಾವ ಕೂಡ್ಕೊಳ್ಳೋದು ಅಸಮವಾಯ ಅದ್ರಾಗಿರೋದು ಅದ್ರಾಗಿರೋ ಸಮವಾಯ ಅಸಮವಾಯ ಅಸಮವಾಯ ಕಾರಣದಿಂದಲೇ ಯಾವುದು ಕರ್ಮ ಗುಣ ಅಲ್ಲ ಈಗ ಒಂದು ರೂಪಾಯಿ ಉಳಿಸಿದ್ರೆ 100 ಪೈಸೆ ಉಳಿತಾವ ಒಂದು ರೂಪಾಯಿ ಉಳಿಸಿದ್ರೆ ನೀವೇನ್ ಮಾಡ್ದಂಗಾಯ್ತು 100 ಪೈಸೆ ಉಳಿಸಿದಂಗಾಯ್ತು ಅಂದ್ರೆ ರೂಪಾಯಿ ಗುಣ ಗುಣ ಬೇರೆ ಈ ಕರ್ಮ ದೊಡ್ಡದ ಕರ್ಮ ಅಥವಾ ಸಣ್ಣದೊಂದು ಕರ್ಮ ಅಸಮವಾಯಿ ಕಾರಣ ಕರ್ಮದಷ್ಟೇ ಕರ್ಮದಷ್ಟೇ ಅಸಮವಾಯಿ ಕಾರಣ ನೋಡಲಿ ಕರ್ಮದಷ್ಟೇ ಕಾರಣ ಕಾರ್ಯಗತ ಕರ್ಮಗತ ಕರ್ಮಶ್ಚ ಕಾರ್ಯಗತ ಕರ್ಮ ಕಾರಣಗತ ಗುಣಕರ್ಮಣಿ ಕಾರಣದಲ್ಲಿರುವಂತಹ ಗುಣಕರ್ಮಣಿ ಕಾರ್ಯ ಏಕಾರ್ಥ ಪ್ರತ್ಯಾಸತ್ಯ ಒಟ್ಟ ಕಾರ್ಯವನ್ನು ನಾನೇ ಉಪಯೋಗ ಆಗ್ಯಾವ ಕಾರ್ಯ ನೋಡಿದ
ರೂಪಾಯಿ ಉಳಿಸೋ ಮುಂದೆ ನೂರು ಉಳುವುದಿಲ್ಲ, ನೂರು ರೂಪಾಯಿ ನೂರು ಪೈಸೆ ಕಾಸುದಿಲ್ಲ. ಹೌದು, ಆದ್ರೂ ಅಲ್ಲಿ ಇಟ್ಟಿರ್ತಾವು. ಅಲ್ಲೇ ಹ್ಯಾಂಗಿರ್ತಾವು ಸಮಯ ಈಗ ಒಂದ್ ರೂಪಾಯಿ ಉಳಿಸಿದ್ರೆ ನೂರು ಪೈಸೆ ಉಳಿಸಿದಂಗ. ಕಾರಣ ಗೊತ್ತಾರ ಕರ್ಮ ಅದಕ್ಕೆ ಕಾರ್ಯ ಗುಣ ಕರ್ಮಗಳಿರ್ತಾವಲ್ಲ ತನ್ಮೂಲಕವಾಗಿ ಇರ್ತಾವ. ಅವು ಅವು ಇಲ್ಲ ಅಂದ್ರೆ ಹೆಂಗ್ ಬರ್ಬೇಕಿಲ್ಲ. ಅದಕ್ಕೆ ಸಮವಾಗಿ ಕಾರಣ ಸಮವಾಗಿ ಕಾರಣ ಪರಿಮಾಣ ಕಾರಣ ಆಗತ್ತ. ಪರಿಮಾಣ ಪರಿಮಾಣ ಅಂದ್ರೆ ಏನು? ವಾಲ್ಯೂಮ್ ಬೆಳ್ಕೊತ್ ಬೆಳ್ಕೊತ್ ಹೋಗ್ತದೆ. ಇದೇ ಬೇರೆ ವಾಲ್ಯೂಮ್ ಬೇರೆ. ಪರಿಮಾಣ ಪರಿಮಾಣ ಕಾರಣ ಆಗತ್ತ. ಇದ್ರ ಒಂದು ಪರಿಣಾಮ ಇರ್ತದೆ ಕಾರಣ. ಪರಿಮಾಣ ಕಾರಣ ಆಗತ್ತ. ಕಾರ್ಯಗತ ಪರಿಣಾಮ ಸಮವಾಯ ಕಾರಣ ಕಾರ್ಯಗತ ಪರಿಮಾಣ ಅಲ್ಲಿ ಒಂದು ವಾಲ್ಯೂಮ್ ಬರ್ತದಲ್ಲ. ಹೌದು, ಇವುಗಳೇನು ವಾಲ್ಯೂಮ್ ಇದ್ರೆ ಅಲ್ಲಿ ವಾಲ್ಯೂಮ್ ಬರ್ಬೇಕು. ವಾಲ್ಯೂಮ್ ಹೆಂಗ ಇಲ್ಲಿದ್ರೆ ಹನಿಗೇನಾದ್ರು ಹನಿಗೆ ಏನು ಒಂದು ವಾಲ್ಯೂಮ್ ಇರ್ತದ. ಹನಿಗೆ ವಾಲ್ಯೂಮ್ ಇಲ್ಲ ಅಂದ್ರೆ ಒಂದೊಂದು ಹನಿಯಿಂದ ಹಳ್ಳಾಗುವುದು. ಕಾರಣ ಗತಂ ಪರಿಮಾಣ ಅದೇ ಸ್ಪಷ್ಟೀಕರಣ ಕೊಡಬೇಕಡಿಮೆ ಆಗುದು ಕಲ್ಪ ಬಹಳ ಕಷ್ಟ ಆಗ್ತದೆ. ನಾವೇನು ಅಡ್ಡಾಡ್ ಅಡ್ಡಾಡ್ ಇದ್ ಮಾಡ್ಕೊಂಡು ಒಂದು ವಿಚಾರ ಮಾಡಿದ್ರೆ ಅಷ್ಟೇ ಹೊತ್ತು ಅದು ಬರೋ ಕಷ್ಟ ಆಗ್ತದೆ. ಅದಕ್ಕೆ ಕಾರಣಗತ ಪರಿಮಾಣ ಕಾರಣಗತ ಪರಿಮಾಣ ಅಲ್ಲಿ ಮುಖ್ಯ ಅಂದ್ರೆ ಕಾರಣಗತಂ ಪರಿಮಾಣ ಕಾರಣಗತಂ ಕಾರ್ಯಗತ ಪರಿಣಾಮಸ್ಯ ಪರಿಮಾಣಸ್ಯ ಸಮವಾಯ ಕಾರಣ ಭವತಿ. ಅಸಮವಾಯ ಬರ್ತದ ಪರಿಮಾಣ ಕಾರಣಗತ ಆಸಮವಾಯ ಕಾರಣ ಭವತಿ. ಆಸಮ ಪ್ರಮಾಣಸ್ಯ ಈಗ ಪ್ರಶ್ನೆ ಇಷ್ಟೇ ನೋಡಿ. ಖನಿಗೆ ವಾಲ್ಯೂಮ್ ಅದು ಅನ್ನೋ ಇಲ್ಲ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆ ವಾಲ್ಯೂಮ್ ವಾಲ್ಯೂಮ್ ಆಡ್ ಆಗ್ಬೋದು. ಮುಂದೆ ನೀವು ಆ ನೀರನ್ನ ಸ್ಟ್ರೀಮನ್ನ ಬಿಡಿಸಿ 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 ಒಂದು ಆಟ ತಗೊಂಡ್ಬಂದ್ರಿ. ಅದನ್ನ ಮತ್ತೆ ಸಣ್ಣ ಮಾಡ್ರಿ, ಅದಕ್ಕೂ ಸಣ್ಣ ಮಾಡ್ರಿ. ಹಿಂಗ ಕೈ ಚಿನ್ನ ಒಂದು ಜಾಲಿನೇ ಇರಿದ್ರಿ. ಹನಿ ಹನಿ ಮಾಡ್ರಿ ಬರ್ತದೆ ನದಿ ಇದ್ದದ್ದನ್ನ ಹನಿ ಮಾಡ್ರಿ ಬರ್ತದೆ. ಅಂದ್ರೆ ಬಿಡಿಸಲಾರದ ಸಂಬಂಧ ಅಲ್ಲ. ಇದರ ಕಾರಣ ಅದಕ್ಕೆ ಹೌದು ಕಾರಣಗತ ಪರಿಣಾಮ ಕಾರ್ಯಗತ ಪರಿಣಾಮೇ ಅಪಿ ಭವತಿ ಭವತಿ ನಾಮ ವರ್ತದೆ. ಕಿಂತು ಅನಿವರ್ತ್ಯಂ ಇದೆ ನಾಸ್ತಿ ಸಮವಾಯ ಅಲ್ಲ, ಅಪೃಥಕ್ ಸಂಬದ್ಧ ಅಲ್ಲ. ನೀನು ಎಲ್ಲ ಪೃಥಕ್ ಅಂತ ಬಿಡಿಸಲಿಕ್ಕೆ ಬರಲಾರದು ಅದಕ್ಕ ಸಮವಾಯ ಕಾರಣ ಅಂತ. ಇಲ್ಲಿ ಕನ್ಫ್ಯೂಷನ್ ಏನು ಅಂದ್ರೆ ಅದು ಹೊಸ ಮಾಡ್ತೀವಿ ಇಲ್ಲ ವಾಲ್ಯೂಮ್ ಬೈಂಡ್ ವಾಲ್ಯೂಮ್ ಇಲ್ಲ ಅಂತ. ಅದು ವಾಲ್ಯೂಮ್ ಇಲ್ಲ ವಾಲ್ಯೂಮ್ ಸಮಯ ಕಾರಣ ಆಗ್ಬೋದಲ್ಲ ಅಂತ ಅನಿಸ್ತದೆ. ಅಲ್ಲ ನೀವು ಸಮವಾಯ ಕಾರಣ ಹೌದು ಅಲ್ಲೋ ಅನ್ನೋದನ್ನು ನೋಡ್ಬೇಕಾದ್ರೆ ಟೆಸ್ಟ್ ಒಂದೇ ಪೃಥಕ್ ಕರ್ತು ಶಕ್ಯಂ ಅಕರ್ಣ ಅಶಕ್ಯಂ ವಾಶಕ್ಯಂ ಅಷ್ಟೇ. ಎತ್ರ ಅಶಕ್ಯ ಎತ್ರ ಸಮವಾಯ ಎತ್ರ ಅಶಕ್ಯ ಋತು ಸಮವಾಯ. ಇದು ಇದರ ಕಾನೂನು ಮತ್ತು ಪರಿಮಾಣ ಅದು ಬಿಚ್ಚಿ ಬಿಡಿಸಲಿಕ್ಕೆ ಬರುದು ಅಂತ ಸಮವಾಯ ಸಮವಾಯ ಕಾರಣ. ಬಾಯಿ ಮಂಡಲಿ ಆಗೋವರೆಗೂ ಬಿಡಿಸಲಿಕ್ಕೆ ಹೆಂಗಿಲ್ಲ ಅದನ್ನಂತ ಸಮವಾಯ ಸಮಯ ಕಾರಣ ಸಮವಾಯ ಸಮವಾಯನೇ ಇರ್ತದೆ. ಏಕವಾಣು ದ್ವೇಮಕ ಏಕವಾಣು ದ್ವೇಮ ಇವನ್ನು ಬಿಡಿಸ್ಲಿಕ್ಕೆ ಒಂದೇ ಇಲ್ಲ.
ಏಕ ಅಣುವಿನಿಂದ ದ್ವಿಣುಕವಾಗಿದೆ ಅಂತ ಹೇಳ್ತೀವಿ. ಹೌದು, ಬಟ್ ಅಣುಕ್ಕಿಂದ ದ್ವಿಣುಕದಿಂದ ಏಕಾಣು ಆಗುದಿಲ್ಲ, ದ್ವಿಣುಕದಿಂದ ಏಕಾಣು ಆಗುದೇ ಇಲ್ಲ. ರೂಪಾಯಿಯಿಂದ ಪೈಸಾ ಆಗ್ಬೋದು, ಪೈಸಾ ಎಷ್ಟು ರೂಪಾಯಿ ಮಾಡಿದ್ರೆ ಒಂದು ಪೈಸಾ ಎಷ್ಟೋ ಅವಶ್ಯಕ್ಕೆ ರೂಪಾಯಿ ಇತ್ತು, ನಾಲ್ಕು ರೂಪಾಯಿ ಎಷ್ಟೊಂದು ಅವಶ್ಯ ರೂಪಾಯಿ ಅದು ಒನ್ ಹಂಡ್ರೆಡ್ ರೂಪಾಯಿ ಓಕೆ ಅಂದ್ರೆ ಒಂದು ಅದ್ರೊಳಗ ರೂಪಾಯಿ ತೋರಿಸ್ತಾರೆ ಅಂದ್ರೆ ಸಖ್ಯ ಅಂದ್ರೆ ಅಂದ್ರೆ ಎರಡು ಕಣಗಳ ನಡುವ ಸ್ವರೂಪ ಇರ್ತದೆ ಅಂತ ಅದಕ್ಕೆ ಸಮವಾಯ ಕಾರಣ. ಮತ್ತು ಪೈಸಾ ಫರ್ದರ್ ಡಿವಿಜನ್ ಮಾಡ್ತಾ ವ್ಯಾಲ್ಯೂ ಇಲ್ಲ, ವ್ಯಾಲ್ಯೂ collection of paisa only, that is adukalu asamai kaanu paisa is itself in its parts, it is samaya parts ibru avaka samaya kaanu karyagatakarnashchaya karanagumurna ta ile parimanam karanagatam tatra parimanam karanagatam karyagata parimanasya asamavaya karanam bhavati ಪೃಥಕ್ ಕರ್ತುಂ ಶಕ್ಯತ್ವಾಯಕ ಆ ಶಬ್ದ ಏನ್ಬಿಟ್ರಿ ಅಪೃಥಕ್ಕರಣ ಆ ಸಮಯ ಅಂದ್ರೆ ಅಪೃಥಕ್ ಅಪೃಥಕೃತ ಸಂಬಂಧ ಅಪೃಥಕ್ ಕ್ರಿಯಾ ಸಂಬಂಧ ಪರಮಾಣು ದ್ವೇಣುಕಗತ ದ್ವೇಣುಕ ತ್ರೇಣುಕಗತ ಪರಿಮಾಣ ಕಾರಣ ನ ಭವತಿ. ಪರಮಾಣು ಪರಮಾಣು ದ್ವೇಣುಕ ಏನ್ ಬರ್ತದಲ್ಲ ಅದ್ರ ಕಂಡಿಲ್ಲ ಅದು ಪರಿಮಾಣು ದ್ವೇಣುಕ ಕಾರಣ ಪರಿಮಾಣು ದ್ವೇಣುಕಗತ ತ್ರಿಣುಕ ದ್ವೇಣುಕ ತ್ರಿಣುಕಗತ ಪರಿಮಾಣ ಕಾರಣ ದ್ವೇಣುಕಗಳು ಮೂರು ಕೂಡ ತ್ರಿಣುಕ ಆಗ್ತದಲ್ಲ ಆವಾಗ ಇದರ ಒಂದು ವಾಲ್ಯೂಮ್ ಮತ್ತು ಅದರ ಒಂದು ವಾಲ್ಯೂಮ್ ಅಥವಾ ಇದರ ಒಂದು ಸ್ಥಿತಿ ಅದರ ಒಂದು ಸ್ಥಿತಿ ಅದು ದ್ವೇಣುಕ ತ್ರೇಣುಕಗತ ಪರಿಮಾಣ ಕಾರಣ ನ ಭವತಿ. ತ್ರೇಣುಕಕ್ಕೇನೊಂದು ಪರಿಣಾಮ ಬರ್ತದಲ್ಲ ಆ ಪರಿಣಾಮ ಬರ್ಲಿಕ್ಕೆ ಈ ದ್ವೇಣುಕ ಸಂಬಂಧ ಅಲ್ಲ. ಮೂರು ದಣುಕುಗಳು ಕೂಡ ಅಣುಗಳು ಕೂಡೋ ತನಕ ಅದಕ್ಕೆ ಪ್ರಮಾಣ ಇಲ್ಲ ಪರಿಮಾಣ ಇಲ್ಲ. ಎರಡು ಅಣುಗಳು ಕೂಡೋ ತನಕ ಪರಿಮಾಣ ಇಲ್ಲ, ಸ್ವ ಪರಿಮಾಣ ಇಲ್ಲ. ಇಂತಹ ಮೂರು ಕೂಡ ತ್ರೇಣುಕ ಆಗ್ತದೆ, ತ್ರೇಣುಕಿಂತ ಪರಿಮಾಣ ಬರ್ತದೆ. ತ್ರೇಣುಕ ಇದರಿಂದ ಪದ್ಧತಿ ಅದು ಇಲ್ಲ ಒಂದು ಇಪ್ಪತ್ತು ಹದಿನಿ ಕೂಡಿದ್ರೆ ಒಂದು ಚಮಚ ಆಗ್ತದೆ, ಇಪ್ಪತ್ತು ಹದಿನಿ ಕೂಡಿದ್ರೆ ಒಂದು ಚಮಚ ಆಗ್ತದೆ. ಚಮಚ ಕೊಲ್ಯು ಅಲ್ಲ ಹನಿ ಇಂಡಿವಿಜುವಲ್ ಆದ್ರೆ ಚಮಚ ನೀರು ಇಂಡಿವಿಜುವಲ್ ಅಲ್ಲ. ಅವ್ರ ಹನಿಯಿಂದ ಹನಿಗೆ ಇಲ್ಲದೆ ಒಂದು ಸ್ವರೂಪ ಅದಕ್ಕೆ ಮುಂದೆ ಬರ್ತದ ಸ್ವರೂಪ ಹನಿಯ ಇಂಡಿವಿಜುವಲೈಟಿ ಇಂಡಿವಿಜಿಬಿಲಿಟಿ ಕ್ಯಾನಾಟ್ ಬಿ ಫೌಂಡ್ ಇನ್ ದ ಸ್ಪೂನ್ ಆಫ್ ವಾಟರ್ ವಾಟರ್ ಆಫ್ ಅದಕ್ಕೆ ಹಾಕ್ಬಿಡ್ತು ರೂಪ ಹೋದೆ ಅಲ್ಲೇ ಇಲ್ಲಿ ಇಲ್ಲಿ ಅಲ್ಲಿ ಬರ್ತದೆ ಎಂತ ಹೇಳೋದು ಇದಕ್ಕೆ ಸಂಬಂಧ ಇಲ್ಲದ ಅಲ್ಲಿ ಬರ್ತದಪ್ಪ ಸಮಯ ಕಾರಣದಲ್ಲಿ ಕೊಡ್ಕೊಂಡಿರ್ತ ಅದಕ್ಕೆ ಸಮಯದಕ್ಕೆ ಹಣವಾಗಷ್ಟು ಹೆಚ್ಚು ಕಡಿಮೆ ಒಂದೇ ಅದು ಅಂತ ಹೂಡಿಕೆ ಅನ್ನೋದು ಕೂಡ ತಾಂತ್ರಿಕ ಟೆಕ್ನಿಕಲ್ ಅದಕ್ಕೆ ಎಕ್ಸ್ಪೋಸ್ ಇಲ್ಲ ತಾಂತ್ರಿಕ ಅದಲ್ಲ ನಮ್ಮ ತತ್ವದ ಒಂದು ತಂತ್ರ
ಆದ್ರೆ ಅದರೊಳಗಿಲ್ಲದ ಗುಣ ಅವುಗಳಿಂದ ಕೂಡಿಕೊಂಡ ವಸ್ತುಗಳಲ್ಲಿ ಬರ್ತದೆ. ತಕ್ಕ ಪದ್ಧತಿ ಅದೇ ಸೂತ್ರ ತಕ್ಕ ಅದಕ್ಕೆ ಅವ್ರು ಹೇಳುದಿಲ್ಲ. ಪರಮಾಣು ದ್ವೆಡುಕ ದ್ವೆಡುಕ ತ್ರೆಡುಕಗಳ ಪರಿಮಾಣ ಕಾರಣ ದ್ವೆಡುಕದಿಂದ ಕೂಡಿದ ತ್ರೆಡುಕವಾಗುವುದರ ಪರಿಮಾಣದಲ್ಲಿ ಪರಿಣಾಮಲ್ಲ ಪರಿಮಾಣ ಪರಿಮಾಣ ಇಲ್ಲ ಅಲ್ಲಿ ಪರಿಮಾಣ ಉಂಟಾಗುತ್ತದೆ. ಅದು ಹೆಂಗಾಗ್ತದ ಈಗ ಆ ಕಾರಣ ಇದಾಗಲ್ಲ ಆ ಕಾರಣ ಆ ಕಾರಣದಿಂದ ಆಗೋದಿಲ್ಲ ಇದು ಇದಕ್ಕೆ ಬರ್ತದೆ ಕಾರಣದಿಂದ ಕೂಡಿದ ವಸ್ತುಗಳು ಸಮ
ಅಸಮವಾಯ ಕಾರಣದಿಂದ ಕೂಡಿದ ವಸ್ತುಗಳು ಅಸಮವಾಯ ಕಾರಣ ಕೂಡುತ್ತ ಕೂಡುತ್ತ ಬಂದು ಅಸಮವಾಯ ಕಾರಣಗಳಾಗಿ ಕೂಡಿ ವಸ್ತುವನ್ನು ಮಾಡುತ್ತಾರೆ. ಅದು ಈ ಮೂರು ಕಾರಣಗಳು ಅದೇ ಹೊರಗಿಂದ ಅದೇ ಕಾರಣಗಳು ಹೊರಗಿನ ಕಾರಣಗಳು ಹೊರಗಿನ ಕಾರಣಗಳು ಈಶ್ವರ ಸಜ್ಜಿ ಈಶ್ವರ ಆತ್ಮವಿಶೇಷ ಸಂಖ್ಯಾಗೆ ಪಂಚಗುಣಯುಕ್ತ ಸಂಖ್ಯಾ ಪ್ರಮಿತಿಯು ನಾಲ್ಕು ಕೊಟ್ಟ ನೋಡ್ರಿ ಗುಣಗಳು ಯಾವುವು ಸಂಖ್ಯಾ ಪರಿಮಾಣ ಪೃಥತ್ವ ಸಂಯೋಗ ವ್ಯಭಾಗ ಒಟ್ಟು ಆರು ಸಂಖ್ಯಾ ಪರಿಮಾಣ ಪೃಥತ್ವ ಸಂಖ್ಯಾ ಪರಿಮಾಣ ಪೃಥತ್ವ ಸಂಯೋಗ ವಿಭಾಗ ಅಪರತ್ವ ಐದಾದ್ರು ಅದು ಸಂಖ್ಯಾ ಒಂದು ಪರಿಮಾಣ ಎರಡು ಪೃಥಕ್ತು ಮೂರು ಸಂಯೋಗ ನಾಲ್ಕು ವಿಭಾಗ ಐದು ವಿಭಾಗ ತನಕ ಇರೋ ಇದು ಇಚ್ಛಾ ದ್ವೇಷ ಇಚ್ಛಾ ಮತ್ತು ಪ್ರಯತ್ನ ಎಲ್ಲ ಸುಖ ಅವು ಮೂರೊಂದು ವರ್ತ ಸುಖ ಇಚ್ಛಾ ಸುಖ ಇಚ್ಛಾ ದುಃಖ ಸುಖ ದುಃಖ ಇಚ್ಛಾ ಸತೀಶ್ವರ ಆತ್ಮವಿಶೇಷ ಆತ್ಮವಿಶೇಷ ಅನ್ನಲ್ಲಿ ಅನ್ನಲ್ಲಿ ಎರಡು ಅರ್ಥ ಆತ್ಮ ಅನ್ನುವ ಅರ್ಥವೇ ವಿಶಿಷ್ಟ ಅರ್ಥ ಆ ಎಂಟು ಗುಣಗಳಿಗೆ ಆತ್ಮದಲ್ಲಿರುವ ವಿಶೇಷ ಗುಣಗಳು ಅಂತ ಒಂದು ಅರ್ಥ ಅವನಿಗೆ ಆತ್ಮ ಅಂತಂತಾರೆ ಆತ್ಮವಿಶೇಷ ಸಂಖ್ಯಾದಿ ಗುಣಯುಕ್ತ ಪಂಚಗುಣಯುಕ್ತ ಕರ್ತೃತ್ವ ಅವನಿಗೆ ಇಷ್ಟ ಗುಣ ಇದ್ದು ಎಲ್ಲ ಆಗುತ್ತೆ ನಿಮ್ಮ ಹತ್ರ ದುಡ್ಡು ಬೇಕಾದಷ್ಟು ಹೋಗಬೇಕಂತೆ ರೊಕ್ಕ ಬದಲಕ್ಕೆ ಹೋಗ್ಬೇಕಂತ ಹೇಳಿದಪ್ಪ ರೊಕ್ಕ ಬರ್ರಿ ನಿಮ್ಗೆ ಏನು ಬೇಕಾಗಿಲ್ಲಪ್ಪ ಅಂದ್ರೆ ಕ್ರಿಯಾರೂಪರೂ ಇಲ್ಲ ಕರ್ತೃತ್ವ ರೂಪ ಒಂದು ಮರ್ಯಾದೆ ಹೋಗ್ತದೆ ಅದಕ್ಕೆ ಈ ಮರ್ಯಾದೆ ನಾವು ಅಡ್ಡ ಲೆಕ್ಕ ಹೋಗ್ತೀವಿ ರೊಕ್ಕ ಆವಾಗ ಆರೋಗ್ಯದ ಇಚ್ಛಾ ಇರ್ತದ ಅಂತ ಏನು ನೋಡ್ಬಂದ್ರೆ ಅದಿಲ್ಲ ಏನು ಕೆಲಸ ಆಗೋದಿಲ್ಲ ಅದಕ್ಕೆ ಕರ್ತೃತ್ವ ಉಪಯೋಗಿ ಕರ್ತೃತ್ವ ಬರಲಿಕ್ಕೆ ಉಪಯೋಗ ಆಗ್ಬೇಕಲ್ಲ ಗುಣ ಏನೇ ಇದ್ರು ಅವು ಗುಣ ಅಂದ್ರೆ ಅವಕ್ಕಿದ್ದಾಂಗು ಅದು ಅದನ್ನ ನಾವು ಕೆಲಸ ಮಾಡ್ಬಿಟ್ಟದೆ ಕರ್ತೃತ್ವ ಉಪಯೋಗಿ ಜ್ಞಾನ ಇಚ್ಛಾ ಪ್ರಯತ್ನ ಆಗಿ ಅದ್ರ ಜ್ಞಾನನೂ ಬೇಕು ಇಚ್ಛಾನೂ ಬೇಕು ಪ್ರಯತ್ನನೂ ಬೇಕು ಗುಣಗಳ ಜೊತೆಯಲ್ಲಿ ದುಡ್ಡು ಬೇಕು ನಿಮ್ಗೆ ಬೇಕಾಗಿರ್ಬೇಕು ದುಡ್ಡು ಇರ್ಬೇಕು ಸ್ಥಾನ ಬೇಕು ಆಗಿರ್ಬೇಕು ಇದು ಇಚ್ಛೆ ರೂಪಾಂತರ ಬರ್ಕೊಂತ ಕರ್ತೃತ್ವ ಇಚ್ಛಾ ಪ್ರಯೋಗ ಕರ್ತೃತ್ವ ಉಪಯೋಗ ಆಗಬೇಕು ಅಂತ ಪ್ರಯತ್ನಶಾಲಿ ವಿಶಿಷ್ಟ ವಿಶಿಷ್ಟ ಷಟ್ ಗುಣ ಆಯೋಗ್ಯ ವಿಶಿಷ್ಟ ಶಿಷ್ಟ ಷಟ್ ಗುಣ ಯಾವ ಏನ್ ಇತಿ ಕಥಂ ತಸ ಅನಂತ ವಾಸ್ತವ್ಯುತ್ಪನ್ನ ಇನ್ನ ಶಿಷ್ಟ ಷಡ್ಗುಣ ಅಯೋಗ್ಯಯೋ ಇನ್ನ ಅದನ್ನ ಬಿಟ್ಟು ಮತ್ತೆ ಕೆಲವು ಗುಣ ಉಳಿತಾವ ಆ ಗುಣಗಳೇನು ಅವನಲ್ಲಿ ಇರುವುದಿಲ್ಲ ಅಷ್ಟು ಗುಣಗಳು ಮರೆತಿರ್ತಾವ ಅದ್ರಿಂದ ಅನಂತ ಗುಣ ಅಂತ ಪರಮಾತ್ಮನಿಗೆ ಹೆಂಗ್ ಹೇಳ್ತೀವಿ ಶಿಷ್ಟ ಗುಣ ಅಯೋಗ್ಯ ಷಡ್ಗುಣ ಅಯೋಗ್ಯ ಅಂದ್ರೆ ಇಲ್ಲಿ ಇನ್ನೊಂದು ಕೆಲಸ ಅಲ್ಲದೆ ಷಡ್ಗುಣ ಅಲ್ಲೇ ಕೆಲವರು ಆ ಪಂಚಗುಣವನ್ನು ಹೇಳ್ತಾರೆ ಅವರೊಳಗೆ ಅಷ್ಟು ಗುಣ ಹೇಳೋರು ಕೆಲವರು ಕೆಲವರು ಆ ವಿಭಾಗ ತನಕ ಹೇಳಿ ಜ್ಞಾನ ಇದ್ರೆ ಸಾಕು ಪ್ರಯತ್ನ ಆಗ್ತದೆ ಇಚ್ಛಾ ತಿಳ್ಕೊಂಡು ಒಂದೇ ಒಂದು ಶಿಷ್ಟ ಉಳಿದ ಅವನಲ್ಲಿ ಉಳಿದ ಷಡ್ಗುಣ ಅಯೋಗ್ಯ ಷಡ್ಗುಣ ಅಯೋಗ್ಯ ಆಯ್ಕೆ ಆ ಷಟ್ ಷಡ್ಗುಣಕ್ಕೆ ಅಯೋಗ್ಯ ಆಗ್ತದೆ ನೀವು ಹೆಚ್ಚು ಹೇಳಿದ್ರೆ ಷಡ್ಗುಣ ಅಯೋಗ್ಯ ಆಯ್ತಿ ಕಟಂತಂತೆ ಅನಂತ ಒಂದು ಸೃಷ್ಟಿ ಕ್ರಮಕಾಂಡ
ಅಲ್ಲ ಆ ಕೋಣದಿಂದ ಸಮವಾಯ ಸಮವಾಯ ಇದ್ದು ಇಲ್ದಂಗೆ ಇರ್ತಾವ ಅನ್ನೋ ಇಲ್ಲೇ ಷಡ್ಗುಣ ಇರ್ತೋ ಅಷ್ಟಗುಣ ಇರ್ತೀವಿ ಗುಣ ಅಂದ್ರೆ ಅನಂತ ಗುಣತ್ವ ಹೆಂಗಾಗ್ತದೆ ನೀವು ಮೊದಲೇ ಅಧ್ಯಾಯರು ಬರೇ ಅನಂತ ಗುಣತ್ವ ಹೇಳ್ಕೊಂಡ್ರೆ ಇದೆಲ್ಲ ಅವ್ರು ಹೇಳೋದು ಬಿಟ್ಟಾವ ಕಣ ಕಣ ಕುಡಿಯೋಷ್ಟು ಆಗ್ತಾವ ಕಣಗಳು ಕಣ್ಣಿ ಕಾಣಿಸೋದಿಲ್ಲ ಅದ್ರ ಸಮವಾಯ ಇರ್ತದ ಅವಳಿಂದ ಕೂಡಿದ ಬಟ್ಟ ಪರಿಮಾಣದಲ್ಲೇ ಅವು ಅಸಮವಾಯ ಕಾಣಿಸ್ತದೆ ಕೂಡಿಕೊಂಡು ಇದ್ದಾವ ಇದ್ರೊಳಗೆ ಇಲ್ಲದೆ ಇಷ್ಟು ಅದೃಶ್ಯತ್ವ ಗುಣ ಬಿಡುತ್ತದೆ ಹೆಂಗೆಲ್ಲ ಅವ್ರ ಕಥೆ ಕಟ್ಕೊಂಡು ಬಂದಿರ್ತದ ಇಷ್ಟಾಗಿ ಮತ್ತೆ ಇಷ್ಟೆಲ್ಲ ಆಸ್ತು ಬೇಕಾದ್ರೆ ಒಬ್ಬ ಯಾವ ಈಶ್ವರ ಇದ್ದಾನೆ ಯಾವನ್ನ ಹಾಕಿದ್ದಾನೆ ಯಾಕೆ ಓಡಾವ ಅದು ಕರ್ತೃತ್ವ ಉಪಯೋಗ ಎಂತ ಉಂಟು ಅಂದ್ರೆ ಕರ್ತೃತ್ವ ಜ್ಞಾನ ಒಂದಿದ್ದು ಸಾಕಾಗ್ತಾನೆ ಹಾಗೆ ಆಗ್ತದೆ ಮಾಡಿಸ್ತದಲ್ಲ ಇಚ್ಛಾ ಪ್ರಯತ್ನಗಳನ್ನ ಅಂತ ಹೇಳ್ಕೊಂಡು ಷಡ್ಕೊಂಡು ಹೇಳೋರು ಇದ್ದಾರೆ ಅದೇನ ಹೇಳ್ಕೊಳ್ಬೇಕು ಅದನ್ನ ಹೇಳಿ ಅನಂತ ಗುಣತ್ವ ಮಾತ್ರ ಇರ್ಲಿಕ್ಕೆ ನೀವು ಪೂರ್ವಾಧ್ಯಾಯದ ನೀವು ಬೇಡಕ್ಕೆ ಹೋಗ್ತೀವಿ ಏನು ಉಪಯೋಗ ಇಲ್ಲ ಪೂರ್ವಪಕ್ಷ ಸಿದ್ಧಾಂತ ಸೂತ್ರ ಉಪನ್ಯಾಸ ಮಹಾರೀತಿ ಯುಕ್ತಮೇವ ಹರೇ ಅನಂತ ಗುಣಗುಣತ್ವ ಯಾಕೆ ವೈಶೇಷಿಕಾದೀನ ಅನುಪಪನ್ನ ಭಾಷಿತ್ವೇನ ವೈಶೇಷಿಕಾದಿಗಳು ಸರಿ ಇಲ್ಲದಂತೆ ಮಾತಾಡುತ್ತಿರುವುದರಿಂದ ಸರಿ ಹೋಗದ ಭಾಷೆಯನ್ನ ಮಾತಾಡುತ್ತಿರುವ ಕಲ್ಪನಾಯ ಅವ್ರು ಹೇಳೋದೆಲ್ಲ ಪ್ರಮಾಣ ಇಲ್ಲ ಬರೇ ಕಲ್ಪನಾ ಅದರಿಂದ ಹೇಳ್ತಾರೆ ಏಕಜೀವಾದಂತೆ ಕಲ್ಪನಾ ಕಲ್ಪನಾಯ ಅಪ್ರಾಮಾಣಿಕತ್ವ ಪುತ್ರ ಎರಡಕ್ಕೂ ಇದು ಸೃಷ್ಟಿ ವಿಷಯಕ್ಕೂ ಪರಮಾತ್ಮನ ವಿಷಯಕ್ಕೂ ಅಪ್ರಾಮಾಣಿಕತ್ವ ಯಥಾ ಹಂಗಂದ್ರೆ ಯದುಚ್ಯತೆ ಪರಿಮಾಣ ತ್ರಿಣುಕಾಲಿಗತ ಸಮವಾಯ ಕಾರಣ ಅಸಮವಾಯ ಕಾರಣ ಭವತಿ ನ ಪರಮಾಣುವಾದಿಗತಂ ಇದೆ ಪರಿಮಾಣ ಅನ್ನೋದು ತ್ರಿಣುಕಾಲಿಗತ ತ್ರಿಣುಕಾಲಿಗಳಲ್ಲಿ ಇದ್ದದ್ದು ಏನಾಗ್ತದೆ ಅಸಮವಾಯ ಕಾರಣ ಭವತಿ ತೆಣುಕು ತೆಣುಕರು ಕೂಡ ಆಗಿರ್ತಾವ ಅದು ಬಿಡಿಸ್ಲಿಕ್ಕೂ ಬರ್ತದೆ ಯಾನೇ ಬಿಡಿಸ್ಲಿಕ್ಕಂತ ಬರ್ತದೆ ಅದಕ್ಕೆ ಅಸಮವಾಯ ಕಾರಣನೇ ಅಂತ ಹೇಳ್ತಾರೆ ಎದುರ್ಚತೆ ಪರಿಮಾಣ ತ್ರಿಣುಕಾಲಿಗತಂ ಅಸಮವಾಯ ಕಾರಣ ಭವತಿ ನ ಪರಮಾಣುವಾದಿಗತಂ ಇಲ್ಲ ಮಹತ್ವ ದೀರ್ಘತ್ವ ತ್ರಿಣುಕಾಲಿಗತ ಕಾರ್ಯೇ ಪರಿಮಾಣ ಉಚ್ಯತೆ ಮಹತ್ವ ದೀರ್ಘತ್ವ ಕಾರಣದಿಂದ ಮುಂದಿನ ಎಲ್ಲ ಸೃಷ್ಟಿ ವಸ್ತುಗಳಲ್ಲೇ ಅವು ಬರ್ತಾವೆ ಅದರಿಂದ ಪರಿಮಾಣ ಬರ್ತದೆ ಮಹತ್ವೇನ ದೀರ್ಘತ್ವೇನ ಚ ಈ ದೀರ್ಘತ್ವಕ್ಕೆ ನೀವು ಏರಿಯಾ ಆಗ್ಬಹುದು ಮಹತ್ವಕ್ಕೆ ಹೋಲಿ ಇದು ಹೇಳಿದ್ದೆಲ್ಲ ಅದೇ ಮಂತ್ರ ಮಹತ್ವ ದೀರ್ಘತ್ವ ತ್ರಿಣುಕಾಲಿಗತ ಕಾರ್ಯೇ ಪರಿಮಾಣ ಉಪಪದ್ಯತೆ ತಥಾ ಕೃಷ್ಣತ್ವ ಗಣುಕಗತ ಗಣುಕಗತ ಪರಿಮಾಣ ಉತ್ಪತ್ತಿ ಉಪಪತ್ತೆ ಆದ್ರಿಂದ ಅಲ್ಲಿ ಪರಿಮಾಣ ಇರಲೇಬೇಕು ಅದೇ ಪರಿಮಾಣನೇ ಇಲ್ಲಿ ಉಪಯೋಗ ಆಗಬೇಕು ಇಲ್ಲದೇ ಇದ್ದದ್ದು ಬೇರೆ ಕಡೆಗೆ ಬರೋದಕ್ಕೆ ಶಕ್ತಿ ಇಲ್ಲ ಅಸತಃ ಕಿಂಚಿನ್ ನ ಜಾಯತೆ ಅಸದ್ವಸ್ತುನ ಕಿಂಚಿನ್ ನ ಜಾಯತೆ ಯತ್ಕಿಮಿ ಜಾಯತೆ ತತ್ ಸದ್ವಸ್ತುನ ಏವ ಜಾಯತೆ ಯದಿ ಪೂರ್ವಂ ನ ವರ್ತದೆ ತದಾ ಅನಂತರಂ ನ ಭವತಿ ಮತ್ತೆ ಇಲ್ಲಿ ನಿಮಗೆ ಮಹತ್ವ ದೀರ್ಘ ವಸ್ತುಗಳಿಂದ ಪರಿಮಾಣ ಬರ್ತದೆ ಅಂದ್ರೆ ಅದನ್ನು ಪರಿಮಾಣ ಇರಲೇಬೇಕು ಕಾಣಿಸ್ತಿಲ್ಲ ಇದ್ದಿದ್ದೀರ ತ್ರಿಣುಕೃತ ಪರಿಮಾಣ ಪರಿಮಾಣ ಪರಿಣಾಮ ಪರಿಮಾಣೋತ್ಪತ್ತಿಯೇ
ತ್ರಿಮುಖಾಧಿರತೆ ಪರಿಮಾಣ ಉಪಪತ್ತೇ ಅಲ್ಲಿಂದಲೂ ಪರಿಮಾಣ ಆಗಲೇಬೇಕು ಅನ್ನೋದ್ರ ಉಪಪತ್ತಿ ಇರುವುದರಿಂದ ಅಂದ್ರೆ ಹೇಳಬಹುದಾದ್ರಿಂದ ಇಲ್ಲದೆ ಇದ್ದಂತೂ ಹುಟ್ಟುವುದಿಲ್ಲ ಅನ್ನೋದು ವ್ಯಾಪ್ತಿ ಇಲ್ಲದೆ ಇದ್ದಂತೂ ಹುಟ್ಟಬಾರದು. ಇಲ್ಲಿ ವಿದ್ಯೇತ ಇಲ್ಲದೆ ಇದ್ದಂತೂ ಹುಟ್ಟಲಾರದು. ಈಗ ಮತ್ತೆ ಪಾರಿಮಂಡಲಿ ಆದಿಗಳಲ್ಲಿ ಪರಿಮಾಣ ಇಲ್ಲ ಅಂದ್ರೆ ಈ ತ್ರಿಮುಖಾದಿಗಳಲ್ಲಿ ಹುಡುಕೋದು ಬಂದ ಉಪಪತ್ತಿ. ನೀವು ಹೇಳಿದ್ರು ಉಪಪನ್ನ ಆಗುವುದಿಲ್ಲ. ಪರಮಾಣು ಪರಿಮಾಣಶ್ಚ ಪಾರಿಮಾಂಡಲ್ಯ ತ್ರಿಮುಖದ ಪರಿಮಾಣೋತ್ಪತ್ತಿ ಸಂಭವ ಇತಿ ಭಾವ. ಪರಿಮಾಣು ಪರಿಮಾಣಶ್ಚ ಪರಮಾಣುವಿನ ಒಂದು ಪರಿಣಾಮ ಇರುತ್ತದೋ ಇರಲೇಬೇಕಲ್ಲ. ಪರಮಾಣು ಪರಿಮಾಣಶ್ಚ ಪಾರಿಮಾಂಡಲ್ಯ ಇತ್ಯಾದಿ ಅಂತ ನೀವು ಹೇಳ್ತೀರಿ, ಅಲ್ಲಿ ಇರಬೇಕದು. ಅದು ದ್ವೇಣುಗಣತ ಪರಿಮಾಣ ದ್ವೇಣುಕದಲ್ಲಿ ಇದ್ದಂತಹ ಪರಿಮಾಣನೇ ಉತ್ಪತ್ತಿ ಸಂಭವ. ಅದರಲ್ಲಿ ಇದ್ರೆ ಮಾತ್ರ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯದ ಆಗೋದಿಲ್ಲ. ಇದೇ ಭಾವ ತ್ರೇಣುಕದಲ್ಲಿ ಪರಿಮಾಣಸ ಆರಂಭ ಕರ್ತವೇತಿ ಅಸ್ಯ ತದ್ ಮಾಸ್ತು ಇತ್ಯಾಹ. ಪ್ರಯೋಗಾದ ಪರಿಮಾಣಸ್ಯ ಆರಂಭಕತ್ವೇ ಅಪಿ ಕಸ್ಯ ತನ್ ಮಾಸ್ತು. ಪ್ರಯೋಗಾದಿಗಳಿಂದ ಸೃಷ್ಟಿಯಾದಿಗಳು ಅಂದ್ರೆ ಪರಿಮಾಣಾದಿಗಳು ಉಂಟಾಗ್ತಾವ ಅಂತ ಒಪ್ಪಿಕೊಳ್ತೀವಿ. ಅದರಿಂದ ಮಾತ್ರ ಒಪ್ಪೋದಿಲ್ಲ. ಹಿಂಗಂದ್ರೆ ತನ್ ಮಾ ಭವತ್ತು ಅದು ಆಡಲಾರದು. ಅದು ಆ ಹಿಂದಗಡೆ ಆಗ್ತದೆ ಅದು ಆಗುದಿಲ್ಲ ಅಂತ ಒಪ್ಪ. ಪ್ರಮುಖಾದಿ ಪರಿಮಾಣಸ ಆರಂಭಕತ್ವೇ ಅಪಿ ಅವು ಆರಂಭ ಮಾಡ್ತಾವ ಇದ್ರೂ ಕೂಡ ಕಸ್ಯ ತನ್ನ ಅಷ್ಟು ಅಷ್ಟು ಇತರ ವಾ ಶಬ್ದ. ಹಾಗೆ ನೀವು ಮೊದಲು ಉತ್ತರ ಈಗ ಅಂತ ಏನು ಯದಿ ಇತಿ ಸೂಚಿತ ವಿಶೇಷ ಯದಿ ಸಸ್ವತ್ವಾಲಯ ಆರಂಭಕತ್ವ ಸರಿ ಮಹತ್ವ ದೀರ್ಘತ್ವ ಇವರು ಕಾರಣ ವಿಶೇಷ ಕಾರಣ ಏನು ಕಾಣಿಸಲ್ಲ ಅಂತ ತಕೊಂಡಿಲ್ಲ. ಈಗ ಗಾಳಿ ಅದೇ ಹೇಳಿದ್ರು ಸ್ಪಷ್ಟವಾಗಿ ತೋರಿಸಿದ್ರೆ ಅದಕ್ಕೆ ಪರಿಮಾಣಗಳನ್ನು ತೋರಿಸಿದ್ರೆ ಪರಿಮಾಣ ಹೇಳಿ ಕೊಡ್ತದೆ. ವಿಶ್ವಮೇ ಪರಿಮಾಣ ಹೇಳಿ ಕೊಡ್ತದಂತಲ್ಲ ಅದಕ್ಕೆ ಎಷ್ಟೇ ಸೂಕ್ಷ್ಮ ಇದ್ರೂ ಅದರ ಪರಿಮಾಣ ಅನ್ನೋದಿದ್ದೇ ಇರ್ತದೆ. ಒಂದು ಅದಕ್ಕೆ ಪರಿಮಾಣ ಇಲ್ಲ ಪರಿಮಾಣ ಇಲ್ಲ ಅಂದ್ರೆ ಅಸ್ತಿತ್ವ ಇಲ್ಲದ ವಸ್ತು ಅಂತೇ ಇರಬೇಕಾಗ್ತದೆ. ಅದಕ್ಕೆ ಅಸ್ತಿತ್ವ ಇಲ್ಲದ ವಸ್ತುವಿನಿಂದ ವಸ್ತುತ್ವ ಮುಂದಾಗಲಿಕ್ಕೆ ಶಕ್ಯ ಆಗ್ತದೆ ಅಂತ ಒಪ್ಪಿದ್ರೆ ಅದರಿಂದ ಆಗ್ತದೆ. There are only two options. I said, both should be operative. Not both should not be operative. One is not operative. Paramana parimanascha parimandilya dvedukagata parimana uttattihi sambhava iti bhava. One way that is illa agar. Dvedukali parimanascha arambakatvaya piya. Asya sarma astu. Iti kundara adhitri e tappadandre. ವಾ ಶಬ್ದ ಸೂಚಿತ ಪ್ರಸ್ವಾದೇ ಅನಾರಂಭಕತ್ವ ಸರಿ ಮತ್ತು ಕಾರಣ ಇಲ್ಲದೆ ಇದ್ದಂತೆ ಇದ್ದಂಗೆ ಕಾಣಿಸಿಕೊಡ್ತದೆ. ಯಾಕೆ ಕಾಣಿಸಿಕೊಡ್ತದೆ ಈಗ ನೋಡಿದ್ರಪ್ಪ ಈ ಸಾಲ ಒಂದು ಅಂಗಿ ಫೋಟೋ ಹಾಕೊಂಡು ಅಡ್ಡಾಡ್ತಿದ್ದ ಇವತ್ತೇನು ಕಿರೀಟು ಏನ್ ಮಾಡಿಸಿ ಒಪ್ಪಿಕೊಂಡು ಅಡ್ಡಾಡ ಮಾತು ಮಾಡಿ ನಂತರ
ಅಸಮವಾಯಿ ಕಾರಣ ಲಕ್ಷಣ ಭಾವಾಭಾವಾಭ್ಯಂ ವಿಶೇಷ. ಸಮವಾಯ ಕಾರಣ ಎಲ್ಲಿ ಹಾಗಂತೇವೆ ನೀವು? ಇಲ್ಲಿ ಬಟ್ಟೆ ಮತ್ತು ತಂತು ಇವು ಎರಡರ ಸಂಬಂಧ ಅಂದ್ರೆ ಸಮವಾಯ ಕಾರಣ ಅಂದ್ರೆ ಕಾರ್ಯ ಕಾರಣ ಸಂಬಂಧ ಸಮವಾಯ ಅಂದ್ರೆ ಇದಕ್ಕೆ ಸಮವಾಯ ಕಾರಣ ಅಂದ್ರೆ ಈ ಸಮವಾಯಿ ಅನ್ನೋದೇ ಒಂದು ಕಾರಣ. ಮೂರಾವಧಿ ಮೂರು ಈ ಮೂರರೊಳಗೆ ಕಾರ್ಯ ಜೋಡಿನೂ ಸಮವಾಯಕ್ಕೆ ಸಂಬಂಧ ಇರಬೇಕು, ಕಾರಣ ಜೋಡಿನೂ ಸಂಬಂಧ ಇರಬೇಕು. ಅಂದ್ರೆ ಕಾರ್ಯ ಮತ್ತು ಸಮವಾಯಗಳ ನಡುವಿನ ಸಂಬಂಧ ಏನು? ಅದಕ್ಕೆ ಮತ್ತೊಂದು ಸಮಯ, ಅದಕ್ಕೆ ಮತ್ತೊಂದು ಸಮಯ, ಇದ್ರ ಅದಕ್ಕೆ ಮತ್ತೊಂದು ಸಮಯ, ಅದಕ್ಕೆ ಸಮವಾಯನೇ ಕೂಡುವುದಿಲ್ಲ ಪಟ ದೃಶ್ಯತೆ ಮಣ್ಣ ಸಮವಾಯ ಕಾರಣ ಅನ್ಸುತ್ತೇನೆ. ಸ್ವಸ್ವರೂಪ ನಾಶ ಅಂದ್ರೆ ಪಟ ಸ್ವರೂಪ ನಾಶ, ಪಟ ಸ್ವರೂಪ ನಾಶ ಅಂದ್ರೆ ಕಾಲ ವಿಶೇಷ ಅಭಾವಿತ್ಯ ಅಸಮವಾಯ ಕಾರಣದ ಲಕ್ಷಣ ಭಾವಾಭಾವಾಭ್ಯಾಮ ಮತ್ತು ಪಾಲನೆ ಮಾಡಿಲ್ಲ ಕಾರ್ಯ ಕಾರಣ ಹೇಳಂಗ ಅವು ಸಮಯ ಕಾರಣದ ಕೂಡಲೇ ಹೇಗಿರಬೇಕು ಹೌದಾ? ಅಲ್ಲಿ ಎರಡು ಇದ್ರೆ ಅವು ಸಮಯ ಅಸಮವಾಯ ಕಾರಣದಿಂದ ಕೂಡಬೇಕು ಅವರ್ಚನೀಯ ಪ್ರತ್ಯಾಸಕ್ತಿ ಅರಿಯಬೇಕು ಅವರ್ಜನೀಯ ಸನ್ನಿಧಿ ಬಿಡಿಸಲಾದಕ್ಕೆ ಬಾರದ ಕೂಡುವಿಕೆ, ಬಿಡಿಸಲಿಕ್ಕೆ ಬಾರದಂತೆ ಕೂಡಿರುವಿಕೆ ಅಲ್ಲಿಲ್ಲ. ಕಾರ್ಯದಲ್ಲಿ ಅದ ಮೂರು ಕಾರಣಗಳಲ್ಲಿಲ್ಲ ಪರಿ ಮಾಡಬೇಕೇ ಇಲ್ಲ ಅಥವಾ ಆಗೋದಿಲ್ಲ. ಮಹತ್ವೇ ಸಾಮ್ಯ ಮಹತ್ವನೇ ಹೇಳ್ಬೇಕಾಗ್ತದೆ, ಬಿಡಿಸಲಿಕ್ಕೆ ಬರ್ತದೆ, ಬಿಡಿಸ್ಲಿಕ್ಕೆ ಬರ್ತದೆ ಅಂತ ಹೇಳ್ಕೊಂಡು ಸಮಯ ಕಾರಣ ಅಲ್ಲ. ಅಲ್ಲಿ ನೀವು ಬಿಡಿಸಿ ಹೇಳ್ತೀರಿ ಅಂತ ಸಮಯ ಕಾರಣ ಅಲ್ಲ ಅಂತ ಇಷ್ಟಾಗಿನ ಸಮವಾಯ ಅನ್ನೋದನ್ನೇ ಒಪ್ಪಲಿಕ್ಕೆ ಬರಲಾರುವಂತ ಅನವಸ್ಥ ಸ್ಥಿತಿ ಇಲ್ಲ ಅನವಸ್ಥ ಸ್ಥಿತಿಯಲ್ಲಿ ಬಂದೇ ಉಂಟದ್ದು. ಪಾಲಿ ಮಾಂಡಲ್ಯಾಲೇ ಆರಂಭಕತ್ವ ಸರ್ವ ಕಾರ್ಯ ಅಣುತ್ವ ಪ್ರಸಂಗ ಇತಿ ಚೇತ್ ಅಲ್ಲಿ ಪಾರಿಮಾಂಡಲ್ಯಾದಿಗಳು ಕೂಡ ಕಾರಣ ಆಗ್ತಾವ ಅಂತ ನೀವಂದ್ರಿ. ಅದೊಂದು ನೋಟ್ ಬರ್ತದೆ ಅಂತ ನಾವು ಪಾರಿಮಾಂಡಲ್ಯಾದಿರೋದು ಆ ಸಮಯ ಕಾರಣ ನೋಟ ಒಂದು ಪ್ರಮಾಣ ಇದಕ್ಕಲ್ಲ ಅಷ್ಟೇ ಕಾರಣವಿಲ್ಲ ಮುಂದೆ ಪ್ರಮುಖಾದಿಗಳು ಆಗ್ತಾವ ಅಂತ ಹೇಳಿದ್ರು. ಅದಕ್ಕೆ ಪಾರಿಮಾಂಡಲ್ಯಾದೇ ಆರಂಭಕತ್ವೇ ಅದ ಪಾರಿಮಾಂಡಲ್ಯಾದೇ ಆರಂಭಕತ್ವೇ ಅದೇ ಒಂದು ಲಯಕ್ಕೆ ಮಾಡ್ತಾವ ಅಂತ ಅಂದ್ರೆ ಸರ್ವ ಕಾರ್ಯ ಮನಸ್ಸು ಪ್ರಸಂಗ ಎಲ್ಲ ಕಾರ್ಯಗಳು ಅನ್ನೋದೇ ಆಗ್ಬೇಕಲ್ಲ. ಈಗ ಇವು ಅನುಭವ ಅನುಭವದಿಂದ ಆದವುಗಳು ಎಲ್ಲವೂ ಅದಕ್ಕೆ ಅವರು ಈ ಉದಾಹರಣೆ ಬರಲಿ ಅಣುತ್ವ ಬರಲಿ ಅಣುತ್ವ ಬರಲಿ ಮಹತ್ವ ಬರೋದಾಗ ಅಣುತ್ವ ಬರಲಿ ಅಂತ ಮಹತ್ವ ಎಲ್ಲರೂ ಅಣುತ್ವ ಆಗಿಬಿಡ್ತಾವೆ.
ಕಾಯಿ ಮಾಡಲಿಲ್ಲ ಅದೇ ಆರಂಭ ಆಗತ್ತವೆ, ಅದು ಆರಂಭ ಮಾಡ್ತವೆ, ಸೃಷ್ಟಿಗೆ ಕಾರಣವಾಗತ್ತವೆ ಅಂತ ಇಟ್ಕೊಂಡ್ರೆ ಸರ್ವ ಕಾರ್ಯ ಅನುತ್ತು ಪ್ರಸಂಗ ತತ್ಕಿಂತ ಸದೃಶ ಪರಿಮಾಣತ್ವ ಏನಾದ್ರೂ ಆಗ್ಬೇಕು ಅಂದ್ರೆ ಏನಾಗ್ಬೇಕು ಎಲ್ಲವೂ ಅದು ಆಗಬೇಕು ಅಂದ್ರೆ ಏನ್ ಹೇಳಂಗ ಅವಕ್ಕೂ ಅದು ಅಂತ ಅನ್ನಬೇಕಾಗ್ತದೆ ಅಂತಿದ್ರು ಶಬ್ದ ಅವೆಲ್ಲವುಗಳಿಗೂ ಅದು ಅಂತೆ ಅನ್ಬೇಕಾಗುತ್ತದೆ ಇದಕ್ಕಾಗಿ ನಾವು ಅಂತಂತೀರು ಅಥವಾ ತದತ್ಯಂತ ಸದೃಶ ಪರಿಮಾಣ ಸದೃಶ ಪರಿಮಾಣ ಇರ್ಬೇಕಂತೀರು ಇದರೆ ಅದು ಹಿಂದ ಸೂಕ್ಷ್ಮ ದೃಶ್ಯ ಹಿಂಗ ಆದ್ಯ ಮತ್ತೆ ಶಬ್ದ ಹೇಳಬೇಕಾಗ್ತದೆ ನಾಸ್ತಿ ಹಾಗೆ ರಿಲೇಟಿವ್ ಥಿಂಗ್ಸ್ ನಮ್ಮ ಶಬ್ದಕ್ಕೆ ನಾನು ತಕ್ಕಲ್ಲ ಆದ್ಯ ನಾಸ್ತಿ ವಿಧಿ ಮಹತ್ವ ಅನಾರಂಭಕತ್ವ ಒಂದು ಎಲೆಕ್ಟ್ರೂ ಒಂದೊಂದು ಆರ್ಥಗಳ ಅತಿ ಸೂಕ್ಷ್ಮತೆ ಇರುವುದರಿಂದ ಅವಸ್ಥ ಅದಕ್ಕೆ ಹೇಳ್ತೀವಿ ಅಂದ್ರೆ ಅದು ಅತಿ ಸೂಕ್ಷ್ಮವಾಗಿ ಅದನ್ನ ಏನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮಹತ್ವ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸೂಕ್ಷ್ಮಗಳಿಂದೇ ಕೂಡಿದ್ರು ಸೂಕ್ಷ್ಮಗಳಿಂದೇ ಕೂಡಿದ್ರಿಂದ ಮಹತ್ವ ಗುಣ ಬರಬಾರ್ದು ಅಂದ್ರೆ ಆ ಗುಣ ಬಂದ್ರೆ ಅದು ಆಗ ಬಂದರು ಹೌದಾ ಆ ಕೂಡ ಇಲ್ಲ ಅಂದ್ರೆ ಇಲ್ಲೇ ಕಾಣ್ಬಿಡ್ತದೆ ನಹಿ ಪರಿಮಾಣ ಅತ್ಯಂತ ಸದಶನ್ ಸಂಕೇತ ಮಾತ್ರಂತು ಅಪ್ರಾಮಾಣಿಕಂ ಇತಿ ನಹಿ ತ್ರಿಣುಕಾಲ ಪರಿಮಾಣ ಅತ್ಯಂತ ಸದಶಂ ತ್ರಿಣುಕಾಲ ಪರಿಮಾಣ ದೃಢಕಾಲಿರೋ ಜೊತೆಲಿ ಅತಿ ಸದಶ ಇರಬಹುದು ಆದ್ರೆ ಸಂಕೇತ ಮಾತ್ರ ಮೂರು ಕೂಡ ಎರಡು ಮೂರು ಕೂಡ ಅದಕ್ಕೆ ಎದಕ್ಕೆ ತೆರಳ್ಕೀವಿ ಅಂತ ಕೇವಲ ನೀವು ಒಂದು ಪಾಯ ಮಾಡ್ಬೇಕು ಶಬ್ದ ಅಂತ ಮಾಡಿದ್ರೆ ಅಂತೀವಪ್ಪ ಅಂದ್ರೆ ಪ್ರಮಾಣಿಕಂ ಅದಕ್ಕೆ ಪ್ರಮಾಣ ಇಲ್ಲ ಇಲ್ಲಿ ಗಣಕಾದಿ ಪರಿಮಾಣ ಕಾರಣ ಅಂತ ಅವಾಚ ಗಣಕಾದಿಗಳು ಹಂಗೆ ಇರ್ಲಿಕ್ಕೆ ಕಾರಣನೂ ಇಲ್ಲ ಅಂದ್ರೆ ಅಕಾರಣವಾಗಿ ಇರಲಿಕ್ಕೆ ಕಾರಣ ಇಲ್ಲ ಸಂಖ್ಯಾದ ಮಹತ್ವ ಆರಂಭಕತ್ವ ಸಂಖ್ಯಾದಿಗಳಿಂದಲೇ ಮಹತ್ವ ಆರಂಭಕ್ಕೆ ಸೃಷ್ಟಿ ಆಗ್ತದೆ ಅಂದ್ರೆ ಆಗುವುದಿಲ್ಲ ಸಂಖ್ಯಾದ ಸಂಖ್ಯಾ ಪುರುಷ ಸೃಷ್ಟಿ ಆಗ್ತದೆ ಅಂತ ಹೇಳಿ ಪ್ರಮಾಣ ಬರುವುದಾಗಬಹುದು ಈಗ ಒಂದು 20 ವಸ್ತುಗಳನ್ನು ಅನೇಕ ವಸ್ತುಗಳನ್ನು ಕೂಡಿಸಿದ್ದೇನೆ ಅಂದ್ರೆ ಬೆಳೆಗೆಲ್ಲ ಕೂಡಿ ಅವ ಸೃಷ್ಟಿ ಆತೇನು ಸಂಖ್ಯಾ ಕೂಡಿದೆ ಸಂಖ್ಯಾ ಪ್ರತ್ಯಾಸನ ಸೃಷ್ಟಿ ಆತೇನು ಹಂಗಾಗ್ತದೆ ಸೃಷ್ಟಿ ಅಣುಗಳ ಪ್ರವಾಹ ಸಂಯೋಗ ದ್ರವ್ಯ ನಿಲಕ್ತತ್ವಮೇವ ಕಿನ್ಮಸ್ಯ ಸಂಯೋಗ ಆಗಬೇಕಾದ್ರೆ ದ್ರವ್ಯವಾಗಿರುವುದೇ ಕಾರ್ಯ ಪದಾರ್ಥ ಇಲ್ಲದೆ ಸಂಯೋಗನೇ ಆಗುವುದಿಲ್ಲ ಭಿನ್ನತೆಯ ಪ್ರತಿಭಾವ ಹೌದ್ರಿ ನೀವು ಹೇಳ್ತೀವಿ ಖರೆ ಸಂಯೋಗ ದ್ರವ್ಯ ನಿಮಿತ್ತತ್ವಮೇವ ಅವು ಎರಡು ದ್ರವ್ಯವ ಅದು ಸಂಯುಕ್ತ ಅಂತೀವಿ ನಾವು ಅಣು ಮತ್ತು ನೀವು ಯಾಕೆ ಎರಡು ದ್ರವ್ಯವು ದ್ರವ್ಯವನ್ನು ಕೊಂಡ್ಕೊಂಡಿರುವುದು ಅದಕ್ಕೆ ಬೆಳಕು ಆಗಲ್ಲ ಅಂತೀವಿ ಬೆಳಕು ಇಲ್ಲೇ ಇಲ್ಲ ಅಂತ ಯಾಕಂತೀವಿ ನಾವು ಬೆಳಕಕ್ಕೆ ಪರಿಮಾಣ ಇಲ್ಲ ಅಂತಕ್ಕೆ ಇಲ್ಲ ಅಂತ ಯಾಕಂತೀರಿ ಕರ್ಕ ಕೂಡ ಕರ್ಕಲ್ಲ ಅಂತೀರಿ ಅಂತ ನಾವು ಅಂದರು ಯೋಗ ದ್ರವ್ಯ ನಿಮಿತ್ತ ಸ್ವೇಮಿಲ್ಲ ಕೇವಲ ಧರ್ಮ ಇರುತ್ತೆ ವಸ್ತುನಿ ಅಪಿ ವಸ್ತುನಿ ಅವೆಲ್ಲ ವಸ್ತುಗಳ
ಭಿನ್ನತೆಯ ಪ್ರತೀತ್ಯ ಭಾವ ಆದ್ರೆ ಅವು ಭಿನ್ನ ಅಂತ ಕಾಣುವುದಿಲ್ಲ. ಭಿನ್ನತೆಯ ಪ್ರತೀತಿ ಅಭಾವ ಅಂದ್ರೆ ಈಗ ಕೆಲವರೇ ಆಗಿರ್ತದೆ ನೋಡ್ರಿ, ಒಂದ್ ಕಡೆ ನೋಡಿದ್ರೆ ಒಂದು ಚಿತ್ರಗಳ ಸಿಗ್ತದೆ, ಮತ್ತೊಂದ್ ಕಡೆ ಅಲ್ಲಿ ಪ್ರತೀತಿ ಬೇರೆ ಬೇರೆ ಇರ್ತದೆ. ಹಂಗೆ ಇಲ್ಲೇ ಎರಡು ವಸ್ತು ಕುಡಿದ್ರು ಪ್ರತೀತಿ ಬೇರೆ ಇರ್ಬೋದು. ಪ್ರತೀತಿ ಅಭಾವ ಪ್ರತೀತಿ ಅಭಾವ ಹಂಗಾದ್ರೆ ಆಗುದಿಲ್ಲ ಅಂತ. ಭಿನ್ನತೆಯ ಪ್ರತೀತಿ ಅಭಾವೇ ಅಪಿ ಬೇರೆ ಬೇರೆಯಾಗಿ ಕಾಣದೇ ಇದ್ದರೂ ಅಪೇಕ್ಷಾ ಬುದ್ಧೇ ಆತ್ಮಗತ ಆತ್ಮಗತ ದ್ವಿತ್ವ ನಿಮಿತ್ತತ್ವ ಈಗ ಇದೊಂದು ವಸ್ತು ಅಲ್ಲ ಇನ್ನೊಂದು ವಸ್ತು ಅಲ್ಲ ಇವೆರಡು ವಸ್ತು ಕೂಡಿಕೊಂಡಾರೆ ಕೂಡಿಕೊಂಡಾವಂತೆ ನಮಗೆ ಕಾಣುವುದಿಲ್ಲ ಅಷ್ಟು ಮಾತ್ರ. ಅದಕ್ಕೆ ಚಾ ಕೆಲವೊಂದು ಹೆಸರು ಕೊಡ್ತೀವಿ, ಚಾಯಸ್ ಕಾಡ್ದು ಕಾಲೇ ಕಾಲೇ ಚಾಯಸ್ ಹಿಂಗಂದ್ರೆ ಅದಕ್ಕೆ ಬೇಕಾಗಿಲ್ಲ. ದ್ರವ್ಯತ್ವ ಇರೋ ದೊರಕಲ್ಲ, ದ್ರವ್ಯತ್ವ ಇದ್ದು ಪ್ರತೀತಿ ಇಲ್ಲ, ಪ್ರತೀತಿ ಇಲ್ಲ ಅದಕ್ಕೆ ನಡೀತದೆ. ಅದಕ್ಕೆ ನೀವು ತಕ್ಕ ತೆಗಿತೀರಿ ಅಂದ್ರೆ ಅಲ್ಲಿ ಹೇಳ್ತಾರೆ ಭಿನ್ನತೆಯ ಪ್ರತೀತಿ ಅಭಾವೇ ಅವೆರಡೂ ಭಿನ್ನ ಗೊತ್ತಾಗದೇ ಇದ್ದರೆ ಅದೇ ಅಪೇಕ್ಷಾ ಬುದ್ಧಿಗತ ದ್ವಿತ್ವ ನಿಶ್ಚಯತ್ವ ತಿಳ್ಕೊಳ್ಬೇಕು ಅಂದ್ರೆ ಅವ್ ಏನ್ ಮಾಡ್ತಾನೆ ಈಗಿದೆ ಅದಪ್ಪ ತಿಳ್ಕೊಬೇಕು ನಾನು ಅಪೇಕ್ಷಾ ಅವ್ರ ದ್ವಿತ್ವನೇ ಇರ್ತದ ಒಂದೇ ಒಂದೇ ಇತ್ತು ಒಂದೇ ಗೌರವಂತೆ ಕಾಣುತ್ತೆ ಅಂದ್ರೆ ಪರವಾಗಿಲ್ಲ. ದ್ರವ್ಯತ್ವ ದ್ರವ್ಯತ್ವೇನ ವಿದ್ಯಮಾನ ಏಕೇನ ಅನ್ಯತ್ತ ಸಮ್ಮೇಳನ ಅಪೇಕ್ಷಾ ಮುಖ್ಯ ಅಪೇಕ್ಷೆಯ ಯಾವ ಪಶ್ಯತಿ ತಸು ಪ್ರಶ್ನೆ ಯಾವಾಗಲೂ ಅಲ್ಲ ಅಂತೇಳಿ ಪರಮಾಣು ಅಲ್ಲ ಅಂತೇಳಿ ಪಾರಿಮಾಂಡಲ್ಯದ ವಸ್ತು ಅಂತೇಳಿ ಅವರದು ಎರಡು ಕೂಡ ಆಗಿದೆ ಗೊತ್ತೇ ಆಗ್ತದೆ. ಅಂದ್ರೆ ಸ್ತ್ರೀಯೋ ಮೂಲೆ ಬಿಡಿಸಂಗ ಹಾಗೇ ಬಿಡ್ತದ ಅದ್ ತಿಳಿಯೋದೇ ಇಲ್ಲ ಅನ್ನೋ ಹಂಗಿಲ್ಲ ಕಾಣಿಸೋದ್ರೆ ಕಾಣಿಸೋದಿಲ್ಲ ಆದರೂ ಕೂಡ ತಿಳ್ಕೊಳ್ಳೋದ್ರೆ ಎಲ್ಲಾದ್ರೂ ಗೊತ್ತಾಗಿ ಬಿಡ್ತದೆ ಅಂತ. ಈ ಫ್ರೇಮು ಗ್ಲಾಸ್ ಫ್ರೇಮು ಗ್ಲಾಸು ಅಟ್ಲೀಸ್ಟ್ ನೀವು ಫೋನ್ ಬಿಡಿಸ್ಲಿಕ್ಕೆ ಬಿಡ್ತದ ಅಲ್ಲಿ ಬಿಡಿಸ್ಲಿಕ್ಕೆ ಕೊಡೋದಿಲ್ಲ ಅಂದ್ರೆ ಕಾಣೋದು ಪ್ರತಿಕ್ರಿಯೆ ಆಗೋದಿಲ್ಲ. ಅಲ್ಲಿ ಇವ ಅಂದ್ರೆ ಪರಮಾಣು ಒಪ್ಪು ಒತ್ತು ಬೆಳಕಕ್ಕೂ ಏನು ಅಂತ ಹೇಳಬೇಕು ಅಂದಾಗ ಯಾರು ಕೂಡ ಅಂದ್ರೆ ಅಂತಾನವ ಅದಕ್ಕೆ ದೇವಕಾಲಿ ಪರಮಾಣು ಇದಕ್ಕೆ ದ್ವಿತೀಯ ಭಿನ್ನತೆಯ ಸಾಮ್ಯ ಪಾಲಿ ಮಾಂಡಲ್ಯ ಆದೇ ಆರಂಭಕ್ಕೆ ಸರ್ವ ಕಾರ್ಯಗಳನ್ನು ಮಾಡಿಕೊಂಡು ಸಂಘ ತತ್ಕಿಮಿಕ ಹೋಗ್ತು ಅತ್ಯಂತ ಸ್ವರೂಪ ಪರಮಾಣು ಇಬ್ಬರೇ ಹೆಸರು ಕೊಡ್ತಿದ್ರು ಪರಿವಾರ ಕೇಳಿದ್ರು ಅದೇ ರಾಷ್ಟ್ರೀಗಾದೆ ತುಣುಕಾದ ಪರಿಮಾಣ ಅತ್ಯಂತ ಸೂಕ್ಷ್ಮ ಸಂಕೇತ ಮಾಡಿಕೊಂಡು ಅಪ್ರಾಮಾಣಿಕಂ ತುಣುಕಾಲಿಗಳು ಪರಿಮಾಣ ತುಣುಕಾಲಿಗಳ ಪರಿಮಾಣ ಮಾತ್ರ ಅತ್ಯಂತ ಸೂಕ್ಷ್ಮ ಅತ್ಯಂತ ಅವು ತುಣುಕಾಲಿಗಳಲ್ಲಿ ಇರುವಂತಹ ಪರಿಮಾಣ ಮಾತ್ರ ಒಂದಕ್ಕೊಂದು ಸಮಾನ ಇರ್ತಾವು ಅಂದ್ರೆ ಕಾಣಿಸ್ತಾವ ಸಂಕೇತ ಮಾತ್ರ ಅದಕ್ಕೆ ಚಳು ಬಂದೀರಿ ಇದಕ್ಕೆ ಜಡು ಬಂದೀರಿ ಜಡುಕ ಅನುಕೂಲ ಯಾರು ಅಂತ ಅನಿಸ್ತದೆ ಪ್ರಯೋಗ ಅನುಕೂಲ ಮೂರು ಅನಿಸ್ತದೆ ಮತ್ತೆ ಅವನೇ ಇದ್ದಾಗ ಅದು ನೀವು ಒಂದೇ ಯಾಕೆ ಮಾಡಬಹುದು ಅಂತ ಸರ್ ಸಂಕೇತ ಮಾತ್ರ ಹೆಸರಿಗೆ ಆ ಮಾತು ಹೇಳಿದಷ್ಟೇ ವಸ್ತು ನಿಜವಾಗ ನಾವು ಅದರ ಅದರ ಗುಣಗಳಿಂದ ಇದರ ಗುಣಗಳಿಂದ ಒಂದು ಮಾಡಿಲ್ಲ ಅಂತ. ಹಾಗಾದ್ರೆ ಜಡುಕಾಲಿ ಪರಿಮಾಣೆ ಬೆಳಕಾದಿಗಳಿಗೆ ಪರಿಮಾಣ ಬರಲಿಕ್ಕೆ ಕಾರಣಾಂತರ ಅಭಾವ ಸಂಖ್ಯಾತಿಗಳೇ ಕಾರಣ ಆಗ್ಬೇಕು. ಈಗ ಮತ್ತೊಂದು ಯಾವಾಗ ಸಂಖ್ಯಾ ಉಂಟು ಇದೆ ಸಂಖ್ಯೆಯಲ್ಲಿ ಹೆಚ್ಚಳ ಉಂಟು ಸಂಖ್ಯಾದೇ ಮಹತ್ವ ಆರಂಭದ ತುಪ್ಪದಂಗ ಅದೇ ಮಹತ್ವವನ್ನು ಬೆಳೆಸ್ತು ಸಂಖ್ಯಾತಿಗಳು
ಸಂಯೋಗ ದ್ರವ್ಯ ನಿಮಿತ್ತತ್ವವೇ ಅಷ್ಟೇ ಸಂಖ್ಯಾಕ ಅಂತೇಳಿ ಸಂಯೋಗಾತ್ಮಕ ಸಂಖ್ಯಾ ಬೇಕಾಗಂತೇಳಿ ಈಗ ದ್ರವ್ಯ ಇರ್ತೀರಾಪ್ಪ ನೀರೊಳಗೆ ನೀರು ಕೂಡಿಸು ಸಂಖ್ಯಾ ನೋಡೋರಿಗೆ ಅದಕ್ಕೆ ಅಪೇಕ್ಷಾ ಬುದ್ಧಿ ಅಂತ ಇದ್ದವ್ರಿಗೆ ನೀವೇನಾದ್ರೆ ಅದಕ್ಕೆ ಅದು ಭಿನ್ನತೆಯ ಪ್ರತೀತಿ ಅಭಾವ ಯಾಕೆ ಕಣ್ಣೆ ಕಾಣದೇ ಇದ್ರು ಅಪೇಕ್ಷಾ ಬುದ್ಧಿ ಅಂತ ತತ್ವ ಅದಂತೂ ಇದ್ದಿದ್ದಿಲ್ಲ ಅಪೇಕ್ಷಾ ಬುದ್ಧಿ ಅಂತ ಬಿಟ್ಟು ಕೂಡ ಅಭ್ಯುಪನ ಇದೆಲ್ಲ ಸಹಿತ ಅಭ್ಯುಪಗಮವಾದ ಅಂತ ಹೌದು ನೀವು ಇದ್ದಾಗ ಅದನ್ನು ಇಟ್ಟುಕೊಂಡರು ಸಪೋಸಿಂಗ್ ದಟ್ ಯು ಆರ್ ರೈಟ್ ಪುಷ್ಪತು ನ್ಯಾಯ ಹೇಳಿ ಅದನ್ನು ಇಟ್ಟುಕೊಳ್ಳೋಣ ಒಂದು ಕೊಟ್ಟು ಉತ್ತರಿಸು ಎರಡು ಗ್ರಹಗಳಲ್ಲಿ ಅಧಿಕಾರಗಳನ್ನು ಈಗ ಸಂಖ್ಯಾ ಬೇಕಾದ್ರೆ ಕೂತಾವು ಅಂದ್ರೆ ಅದಪ್ಪ ಅವ್ರು ತಿಳ್ಕೊಳ್ಳೋರು ಅಪೇಕ್ಷಾ ಬುದ್ಧಿ ಇದ್ದವ್ರೆ ಬೆರಕ ಮತ್ತು ಅವನು ತಿಳ್ಕೊಳ್ಳೋರು ಗೊತ್ತಾಗಿ ಬಿಟ್ಟು ಅವ್ರ ಜೋಕಂತ ಇದು ಕೂಡ ಅಭ್ಯುಪಗಮ್ಯತೆ ಸಂಬೋಧಿತ ಅವ್ರದ್ದು ಸರಿಯದ ಅಂತ ಅಂದ್ರೆ ಹಿಂಗಾಗ್ತದೆ ಕಿಂತೂಲ ಯಥಾ ಕಥಿತ್ ಸಂಯೋಗ ಪಟಸ್ಯ ಕಾರಣ ವಿವಕ್ಷಿತ ಈಗ ತಂತುರಿ ಪಟಂ ಭವತಿ ಹೌದಾ ಇದು ಕಲೆ ಇಷ್ಟೇ ಹೇಳಿದ್ರೆ ತಂತುರಿ ಪಟಂ ಭವತಿ ಇಷ್ಟ ಹೇಳಿದ್ರೆ ಕಲೆ ಆಗ್ತದೆ ತೋರ್ಬಾರಿ ತಂತು ಅಲ್ಲಿರ್ತದೆ ಇಲ್ಲಿರ್ತದೆ ಪಟಂ ಭವತಿ ಸಂಯೋಗ ಆಗೋದಕ್ಕೆ ಇಷ್ಟೇ ಅಲ್ಲ ಒಂದು ಬೇಕು ಇದೆ ನಿಮ್ಮ ಒಂದು ಇಚ್ಛಾ ಇಷ್ಟು ವಿಶಿಷ್ಟ ಇಚ್ಛಾ ಒಂದು ಅಡ್ಡ ಹೋಗ್ಬೇಕು ಒಂದು ಮೂರ್ತಿ ಇರಬೇಕು ವಿಶಿಷ್ಟ ಕಾರಣದಿಂದ ಆಗ್ತದ ಅವಶ್ಯಕ್ಕಿಲ್ಲ ಅದಕ್ಕೆ ನೋಡಿದ್ರೆ ಕಿಂ ತಂತೂರ ಯಥಾಗ ಸಂಚಿತ್ ಸಂಯೋಗ ಆಗಬೇಕು ಅಂದ್ರೆ ನಾನು ಮೊದಲು ಕೂಡಲೇ ಪಟ ಆಗ್ತದ ಅಂತಿಲ್ಲ ಮಗ್ಗದು ಹಾಕೊಂಡು ಉದ್ದ ಹಾಕ್ಬೇಕು ಲಾರಿ ಹಾಕಿ ಮಗನೊಂದು ಹೇಳ್ತದೆ ಯಥಾಕ ಸಂಯೋಗ ಪಟ್ಟಂತೆ ಕಾರಣ ಅಂತೀರೋ ವಿವಕ್ಷಿತವ ನಿಮಗೆ ಬೇಕಾದಂತೆ ಇದ್ರೆ ಮಾತ್ರ ಪಟ ಅಂತಿರೋ ನಿಮ್ಮ ಇಚ್ಛೆ ಪಟ್ಟಂತೆ ಇದ್ದಾಗ ಮಾತ್ರ ಪಟ ಮೊದಲಿಂದ ವಕ್ಷ ವಿವಕ್ಷ ಹೇಳುವ ಇಚ್ಛೆ ಪಟ ಅಂತ ಹೇಳುವ ಇಚ್ಛೆ ಯಾವಾಗ ಆಗ್ತದೆ ಆಗ್ತದೆ ವಿವಕ್ಷಿತವ ಸಾಧ್ಯ ಹಾಗೆ ಬೇಕಾದಾಗ ಹೋಗೋದಾಗ್ತದಂತಿಲ್ಲ ನೀವು ಕರಾಗ್ಬೇಕಮ್ಮ ನೀವು ಅದನ್ನ ಉಪಯೋಗ ನೀವು ಹೆಂಗ್ ಹೋಗ್ತದೆ ಕಂಡ ಕಂಡಂಗ ತಂತು ಹೋಗೋದ್ರ ಪಟ ಆಗ್ತದೋ ದ್ವಿತೀಯ ನೋಡ್ರಿ ಈಗ ಏನ ಸಂಗತಿ ಈಗ ಮುಟಾಯನ ಇಂಟ್ರೆಸ್ಟಿಂಗ್ ಪಾಯಿಂಟ್ ತಂತುಗಳು ಮತ್ತು ಪಟ ಇವುಗಳಲ್ಲೇ ಅದನ್ನ ಇದು ಸಮವಾಯ ಸಂಬಂಧ ಇಲ್ಲಿ ಅದೇ ಅಂದ್ರು ಸಂಖ್ಯಾ ತರ್ತೀವಿ ಪಟ ಬಂದ ಮೇಲೆ ಮತ್ತೆ ತಂತು ಬೇರೆ ಅಂತ ಇವಣ ನೋಡಾಮ ತಂತು ಪಟ ಅನ್ನೋಲ್ಲ ಪಟಕ್ ತಂತು ಅನ್ನೋಲ್ಲ ಅಲ್ಲಿ ಅವಳು ಅಪೇಕ್ಷಾ ಬುದ್ಧಿ ಒಳಗೆ ಯಾರ ಅಂತ ಈಗ ಕೇಳ್ತಾರೆ ಹೌದು ಅದು ಏನೇ ಇರುವಂತಾಗ್ಬಿಡಪ್ಪ ನೀವೇನ ಹೇಳ್ಕೊಳ್ಸಾಕ ನೀವ ನಿಮ್ಮಲ್ಲಿ ದ್ರವ್ಯದಾಗ ಆಗ್ತದೆ ಅಂತ ಅನ್ಕೋಳ್ರಿ ತಂತು ದ್ರವ್ಯ 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 ನಮ್ಮ ಸಂಯೋಗಿ ದ್ರವ್ಯ ದ್ರವ್ಯ ವಿವಕ್ಷಿತ ರೀತಿಯ ಸಂಯೋಗ ಇರ್ತತಿ ವಿವಕ್ಷಿತ ವಿವಕ್ಷಿತ ವಿಧಿ
ವಿವಕ್ಷೆಯಿಂದ ಆಗಬೇಕು. ಈಗೆಲ್ಲ ಇದನ್ನ ಬಿಟ್ಬಿಡ್ರಿ, ಪಟಾಪತ್ರಿ ಸದ್ಯಕ್ಕೆ ಬಿಡ್ರಿ, ಅಲ್ಲಿಂದ ಹೋಗಿ ಕಣಗಳಿಂದ ಸೃಷ್ಟಿ ಆಗಬೇಕು. ಅಲ್ಲಿ ಒಂದು ವಿವಕ್ಷ ಬೇಕೀಗ ಜಣುಕಾಲಕ್ಕೆ ವಿವಕ್ಷ ಬೇಕಲ್ಲ, ವಿವಕ್ಷ ಬೇಕಲ್ಲ ಈಗ ದ್ವಿತೀಯ ಕಸ್ಯಾಚ್ಯ ಯಾರು ಸೃಷ್ಟಿಗೆ ಕಣಗಳಿಗೆ ಬರ್ತದೆ ಕಣಗಳಿಗೆ ನಾ ಹಿಂಗೆ ಕೊಡ್ಬೇಕು ಹಿಂಗೆ ಕೊಡ್ಬೇಕು ಅಂದ್ರೆ ಇವು ನೂರು ತಾಸು ಕೊಡ್ರಿ ತಾನೇ ಕೊಟ್ಟಾಗಬೇಕು. ಇಂಥ ಪರಿಸ್ಥಿತಿ ಯಾರು ಹೇಳಬೇಕಲ್ಲ ಕೊಡ್ಲಿಕ್ಕೆ ವಿಷಯ ಕಸ್ಯ ವಿವಕ್ಷ ವಾಚ್ಯ ಅಕಸ್ಯ ಇದಕ್ಕೆ ಅಟಾಗೆ ಪಟ ಆಗ್ಬೇಕು ಅನ್ನೋದೇ ಪಟಕ್ಕೆ ಇಚ್ಛೆ ಇತ್ತು. ಅದಕ್ಕೆ ಯಾರು ಪಟ ಆಗಬೇಕು ಇಚ್ಛೆ ಬಂತು. ಅದಕ್ಕೆ ಆ ಇವರು ಹಾಕೊಂಡಿಲ್ಲ ಪಟ ಎಲ್ಲ ಸಂತೋಷ ಸುಮ್ನೆ ಅವ್ರು ಉತ್ತರ ಕೊಡ್ತಾರೆ ತಂದು ಕೊಟ್ಟರೆ ಸುಮಾರು ಬಂದರೆ ಪಟಕ್ಕೆ ಇಚ್ಛೆ ಬರ್ತದೆ ನಾನು ಪಟ ಆಗ್ಬೇಕು ಅಂತ ಹೇಳ್ಕೊಂಡು ಅದಕ್ಕೆ ಪಟಸ್ಯ ಇದಕ್ಕೆ ಕಸ್ಸಲ ಪಟ ಅವಶಿಷ್ಟತೆ ಇಚ್ಛಾ ಪಟಕ್ಕೆ ಬರಬೇಕು. ವಿಶೇಷತೆ ಆ ಪಟ ಆದ್ರೆ ಅದ ಪಟಕ್ಕೆ ಇಚ್ಛ ನಾನು ಯಾವುದೇ ಮುಂದೆ ಪಟ ಏನ್ ಬರ್ತದೆ ಪಟದ ವಿವಕ್ಷೆ ಪಟ ಅಂತ ಪಟದ ವಿವಕ್ಷೆ ಆ ತಂತಿಗಳನ್ನು ಉಪಯೋಗ ಮಾಡಿಕೊಂಡು ನಾನು ಪಟ ಆಗಬೇಕು ಅಂದ್ರೆ ಈ ಪಟದಕ್ಕಿಂತ ಬೇರೆ ಒಂದು ಪಟ ಈ ಪಟ ಅಲ್ಲ ಆಗ್ಬೇಕಷ್ಟೇ ಸಮಯ ಇಲ್ಲ ಮೂರದಲ್ಲಿ ಸಮಯ ಇಲ್ಲ ಅವ್ರು ಹೇಳಿಲ್ಲ ಇನ್ನು ಸಮಯ ಇಲ್ಲ ಅಂತ ಹೇಳಿಲ್ಲ ಅವ್ರು ಸಮಯ ಹೇಳ್ಕೊಂಡಾಗಲ್ಲ ನೀವು ಸಮಯ ಅದಂದ್ರೂ ಈ ಪರಿಷ್ಕಾರ ಪರಿಸ್ಥಿತಿ ಬರ್ತದೆ ಅವೇನು ವಸ್ತುತ್ವ ದ್ರವ್ಯತ್ವ ಅಂತ ಸಂಗತತೆ ಅಂತ ಹೇಳಿದರು ಯಾಕೆ ಕೊಡ್ಬಾರ್ದು ಹಂಗಲ್ ಕೂಡಪ್ಪ ತಂತು ಕುಡಿಗಳಲ್ಲಿ ಸುಮಾರು ಹೇಳ್ತಿರಲಿಲ್ಲವ ದೊರಕತ್ವದಲ್ಲಿ ಹಂಗೆ ಹೇಳ್ತೀರಿ ಹಂಗೆ ಹೇಳ್ತೀರಿ ನೀವು ಹಂಗಾರೆ ಯಾರು ವಸ್ತು ಕೂಡ್ತಾವ ಅಂದ್ರು ಕೂಡ ತಮಾಷಕ್ಕೆ ಕೂಡ್ತಾವೋ ಯಾರು ಕೂಡಿಸ್ತಾರಂತ ಕೂಡ್ತಾವೋ ಇಲ್ಲೇ ತಂತು ಪಟ್ಟವ್ರು ಯಾರಿದ್ದಾರೆ ಹಂಗಾರೆ ಮೂರನವರು ಯಾರು ಯಾರು ಬೇಕು ಯಾವುದು ಇಚ್ಛೆ ಉಳ್ಳದ್ ಇರ್ತದೋ ಅದನ್ನ ಬಿಟ್ಟು ಮತ್ತೊಂದು ವಸ್ತು ಆಗುತ್ತೆ ಕಸಿಗೆ ಕಹ ಸದಾ ಪಟ ಅವಶಿಷ್ಟತೆ ಪಟ ಅನ್ನೋದು ಇಲ್ಲಿ ಇರ್ತದೆ ಅವಾಗ ಅತ ಅಸಮವಾಯಿ ಕಾರಣ ಅಸಮವಾಯಿ ಕಾರಣ ಅದಕ್ಕೆ ಅಸಮವಾಯಿ ಕಾರಣ ಅಂತ ಒಂದು ಬೇರೆ ಇದೆ ಅವು ಕುಡ್ಕೋತ ಹೋಗ್ತಾವ ಸಮವಾಯ ಕಾರಣ ಕೂಡೋದಿಲ್ಲ ಅಸಮವಾಯ ಕಾರಣ ಅಂದ್ರೆ ಅದರಿಂದ ವಿಶೇಷ ಅಂತ ಹೇಳಿದ್ರು ಎಲ್ಲ ಕಡೆ ಒಂದೇ ಕಾರಣ ಅದನ್ನ ತೋರಿಸಿ ಅಸಮವಾಯ ಕಾರಣ ಸೃಷ್ಟಿ ಮುಂದೆ ಅವಾಗ ಒಂದ್ ಎರಡು ದಿವಸ ಹೋಗ್ತೀನಿ ಆಮೇಲೆ ಬರ್ತೇನೆ ಆಮೇಲೆ ನಾವು ಇದಕ್ಕೆ ಹೋದ್ಮೇಲೆ ಮುಂದೆ ಒಂದ್ ವಾರ ನಾವು ಮಧುರಕ್ಕೆ ಹೋಗೋಣ
ಒಂದು ಸೇವಾ ಮಾಡ್ಬೇಕಂತ ಹೇಳಿ ಯಾಕೆ ಅಲ್ಲ ಅದು ಸಂಜೆ ಯಾವಾಗ ಸೇವಾ ಮಾಡೋದು ಫೋನ್ ಮಾಡ್ಬೇಕು ಹೌದೌದು ಮಾಡ್ತೀರಿ ಇಲ್ಲಂತ ಈಗ ಮೂರು ದಿವಸ ಮಾಡೋಣ ಆಮೇಲೆ ಯಾರು ಸಂಜೆ ಮುಂದೆ ಇಲ್ಲ ಅಂದ್ರೆ ನಾವಿಬ್ರು ಇದ್ರೆ ಅವ್ರು ಇನ್ನು ಸಂಜೆ ಮಾಡೋಣ ಅದನ್ನು ಮುಂಜಾನೆ ಅವ್ರ ಮಾಡಿ ಮಾಡ್ಕೊಂಡು ಯಾರು ಬರ್ತಾರೋ ಬರೋದೇ ಅವ್ರಿಗೆ